ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳೋಣ ವಿಶೇಷವಾಗಿ ಗ್ರಹಗಳ ಬಗ್ಗೆ ಮಾತಾಡಿದ್ದು ಯಾವ ಗ್ರಹ ನಡೆದಾಗ ಯಾವ ಪಾರ್ಟ್ ಕೆಲಸ ಮಾಡ್ತೆ ಹೇಗೆ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು ಅದರ ಬಗ್ಗೆ ಮಾತಾಡಿದ್ದೀವಿ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಓಕೆ ಕುಜ ಮಂಗಳನ ದಶೆ ನಡೆದಾಗ ಏನಪ್ಪ ಆಗುತ್ತೆ ಏನಾಗಲ್ಲ ಸೊ ಅದರ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಮಂಗಳ ದಶೆ ನಡೆಯುವಾಗ ನಿಮ್ಮ ನಿಮ್ಮ ಮನೆಯ ದಕ್ಷಿಣದ ಭಾಗವನ್ನು ಕ್ಲೆನ್ಸಿಂಗ್ ಇಟ್ಕೊಳ್ಳಿ ತುಂಬ ಚೆನ್ನಾಗಿಟ್ಕೊಳ್ಳಿ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮಗೆ ಮಂಗಳನ ದಶೆ ಅಂತ ಏನು ಅದು ತುಂಬ ತೊಂದರೆಯನ್ನು ಉಂಟು ಮಾಡಲ್ಲ ಓಕೆ ಎಲ್ಲ ಕ್ಲಾರಿಟಿ ಇರ್ತದೆ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಓಕೆ ರಾಹು ದಶೆ ನಡೆಯುವಾಗ ಏನಾಗುತ್ತೆ ಅದರ ಬಗ್ಗೆ ಕೂಡ ಮಾತಾಡಿದ್ದೀನಿ ನಿನ್ನೆ ರಾಹು ದಶೆ ನಡೆದಾಗ ವಿಶೇಷ ರೀತಿಯಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮ್ಮ ನೈ ಬಾ ನಿಮ್ಮ ಮನೆಯ ನೈಋತ್ಯದ ಭಾಗ ಬಹಳ ಇನ್ಫ್ಲೂಯೆನ್ಸ್ಗೆ ಒಳಗಾಗುತ್ತೆ ಆ ಸಂದರ್ಭದಲ್ಲಿ ನೈಋತ್ಯ ಭಾಗವನ್ನು ನೋಡ್ಕೊಳ್ಬೇಕು ಅಲ್ಲಿ ಕೂಡ ಆ ಮೂಲೆಯಲ್ಲಿನೇ ಟಾಯ್ಲೆಟ್ ಬಂದಾಗ ಬಾತ್ರೂಮ್ ಬಂದಾಗ ಪಾಟ್ ತಗ್ಗಾಗಿದ್ದಾಗ ಆ್ಯಂಟಿ ಕಲರ್ಸ್ ಬಂದಾಗ ಟಾಯ್ಲೆಟ್ ಬಿಟ್ಟಿದ್ದಾಗ ಬಾವಿ ಇದ್ದಾಗ ಬೋರ್ವೆಲ್ ಇದ್ದಾಗ ಸೊ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅದರ ಬಗ್ಗೆ ಗಮನ ಕೊಡಬೇಕು ಸೊ ಅದಕ್ಕೆಲ್ಲ ಪರಿಹಾರ ಅಂತೂ ಇದ್ದೇ ಇರ್ತದೆ ನೋಡ್ಕೊಳ್ಬೇಕು ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ದರೆ ಅವ್ರನ್ನ ಕರ್ಕೊಂಡು ಒಂದು ಪರಿಹಾರ ಮಾಡ್ಕೊಡ್ಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದ್ದೇ ಇರ್ತದೆ ಯಾವಾಗ ರಾಹು ದಶೆ ನಡೀತದೆ ಆವಾಗ ನಿಮಗೆ ಒಂದು ಮನೆ ಮಾಡುವಂಥ ಯೋಗ ಭಾಗ್ಯ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ ಸೊ ನೀವು ಪ್ರಯತ್ನ ಮಾಡಿದರೆ ಖಂಡಿತ ಮನೆ ಆಗುತ್ತೆ ಬಟ್ ಏನೇ ಇದ್ದರೂ ಕೂಡ ಮೋಸ ಅಂತ ಹೇಳಿಬಿಟ್ಟು ಅದು ನಿಮ್ಮ ಪಾಲಿಗೆ ಬರುತ್ತೆ ಫೋರ್ಟಿ ಟು ಫೋರ್ಟಿ ನೈನ್ ಯಾರಿಗೆ ರನ್ನಿಂಗ್ ಆಗ್ತಾ ಉಂಟು ಅವರಿಗೆಲ್ಲ ರಾಹು ದಶೆ ರಾಹು ಭುಕ್ತಿ ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆಲ್ಲರಿಗೂ ಕೂಡ ಓಕೆ ಸೊ ಮೋಸ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ನಿಮ್ಮ ಜಾತಿ ಪುಸ್ತಕದಲ್ಲಿ ರಾಹು ಎಲ್ಲಿದ್ದಾನೆ ನಿಮ್ಮ ನಿಮ್ ರಾಹು ಎಲ್ಲಿದ್ದಾನೆ ಯಾರ ಜೊತೆಗಿದ್ದಾನೆ ಯಾವ ಕಾಂಬಿನೇಷನಲ್ಲಿದ್ದಾನೆ ಅದನ್ನು ನೋಡ್ಕೊಂಡು ನಂತರ ಡಿಸಿಷನ್ ತಗೊಳ್ಬೇಕು ರಾಹುವಿನ ಪಾರ್ಟಿ ಏನಿರುತ್ತೆ ಅಂದ ರಾಹು ಏನೇ ಇದ್ರು ಕೂಡ ಆತ ಇಲ್ಯೂಷನ್ ರಾಹು ರಾಹು ಎಲ್ಲಿರ್ತಾನೆ ಅಲ್ಲಿ ಇಲ್ಯೂಷನ್ ತೋರಿಸ್ತಾನೆ ನಿಮಗೆ ರಾಹು ಎಲ್ಲಿರ್ತಾನೆ ಡಿಸ್ಪ್ಯೂಟ್ ತೋರಿಸ್ತಾನೆ ರಾಹು ಎಲ್ಲಿರ್ತಾನೆ ಅಲ್ಲಿ ಆಸೆಯನ್ನು ಹುಟ್ಟಿಸ್ತಾನೆ ಆಸೆ ವಿಪರೀತ ಆಸೆ ರಾಹು ಅಂದರೆ ಎನ್ಲಾರ್ಜ್ಮೆಂಟ್ ಎನ್ಲಾರ್ಜ್ಮೆಂಟ್ ಅಂದರೆ ಬಹ ಬೃಹತ್ ಆಗಿ ಕೊಡುವಂಥದ್ದಲ್ಲ ಎನ್ಲಾರ್ಜ್ಮೆಂಟ್ ಕೊಡ್ತಾನೆ ಅಷ್ಟೇ ವೇಗದಲ್ಲಿ ಕಳ್ಕೊಳ್ಳುವಂತೆ ಕೂಡ ಮಾಡ್ತಾನೆ ಯಾಕಂದರೆ ಎನ್ಲಾರ್ಜ್ಮೆಂಟ್ ಅಂದರೆ ಅಂತ ಏನುಂಟು ಅಬಂಡೆನ್ಸ್ ಅಂತ ನೋಡಿ ಅದು ಗುರುವಿನಿಂದ ಕೂಡ ಬರುತ್ತೆ ರೈಟ್ ತಾನೆ ಗುರುವಿನ ಅದು ಶಾಶ್ವತವಾಗಿರ್ತದೆ ರಾಹುವಿನದು ನಂಬಲಿಕ್ಕೆ ಆಗದಂಥ ಪರಿಸ್ಥಿತಿ ಇರ್ತದೆ ಅದಕ್ಕೋಸ್ಕರ ಜಾತಕದಲ್ಲಿ ರಾಹುವನ್ನು ನೋಡ್ಕೊಳ್ಬೇಕು ಆತ ಯಾವುದನ್ನು ಎನ್ಲಾರ್ಜ್ ಮಾಡಲಿಕ್ಕೆ ಅಲ್ಲಿ ಕೂತಿದ್ದಾನೆ ಅಂತ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಆಗೇನಾಗುತ್ತೆ ನೀವು ಅದನ್ನು ಫಾಲೋ ಮಾಡಿದಾಗ ರಾಹುಲಿಂದ ಬರತಕ್ಕಂಥ ನೆಗೆಟಿವಿಟಿಯನ್ನು ಕಡಿಮೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಬಟ್ ಒಂದಂತೂ ಸ್ಪಷ್ಟ ಎಲ್ಲವನ್ನು ಕೂಡ ಬಹಳ ಸಿಸ್ಟಮೆಟಿಕ್ ಆಗಿ ಇಟ್ಕೊಂಡು ಹೋದಾಗ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ಲೆಕ್ಕಾಚಾರಗಳಿರ್ಬೋದು ಸಂಬಂಧಗಳಿರ್ಬೋದು ಅಲ್ವಾ ಮನೆಯ ಸಂಬಂಧಗಳಿರ್ಬೋದು ನಿಮ್ಮ ಸ್ನೇಹಿತರ ಜೊತೆಗೆ ಸಂಬಂಧಗಳಿರ್ಬೋದು ಅಕ್ಕಪಕ್ಕದವ್ರ ಜೊತೆಗೆ ಸಂಬಂಧಗಳಿರ್ಬೋದು ಎಲ್ಲವನ್ನು ಕೂಡ ನೀವು ಮೇಂಟೈನ್ ಮಾಡ್ಕೊಂಡು ಹೋದಾಗ ರಾಹು ಅಂತ ಪ್ರಾಬ್ಲಮನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡೋದಿಲ್ಲ ನಾನು ನೀವು ರಾಹು ದೇಶ ಬಂದಾಗ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಒಮ್ಮೆಲೆ ಹಣ ಮಾಡಬೇಕೇನೋ ಇಚ್ಛೆ ತೀವ್ರ ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾ ನಿಮ್ಮ ಜಾತಕದಲ್ಲಿ ರಾಹು ಚೆನ್ನಾಗಿದ್ದಾನೆ ರಾಹುನ್ನು ಗುರು ನೋಡ್ತಾ ಇದ್ದಾನೆ ಓಕೆ ನೋ ಪ್ರಾಬ್ಲಮ್ ಒಂದು ವೇಳೆ ಅದು ಇಲ್ಲ ಅಂತಾದರೆ ಪ್ರಾಬ್ಲಮ್ ಕೂಡ ವಿಪರೀತ ರೀತಿಯಲ್ಲಿ ಕ್ರಿಯೇಟ್ ಮಾಡಬಲ್ಲ ಇದನ್ನು ನೋಡ್ಕೊಳ್ಬೇಕು ಆನಂತರ ರಾಹು ಜಾತಕದಲ್ಲಿ ಎಲ್ಲಿರ್ತಾನೆ ಅಲ್ಲಿ ಬಹಳ ಆಸೆಯನ್ನು ಹುಟ್ಟಿಸಿಬಿಡ್ತಾನೆ ಈಗ ಎರಡನೇ ಮನೆ ರಾಹು ಇದ್ದಾನೆ ಅಂದಾಗ ನಿಮಗೆ ಬಹಳಷ್ಟು ಹಣ ಬರಬೇಕು ದೊಡ್ಡ ಮಟ್ಟಿಗೆ ಹಣ ಬರಬೇಕು ಅರ್ನಡ್ ಮನೆ ಬರಬೇಕು ಅನ್ನೋ ಇಚ್ಛೆ ತೀವ್ರವಾಗಿರ್ತದೆ ನಿಮಗೆ ನಾಲ್ಕನೇ ಮನೆ ರಾಹು ಇದ್ದಾಗ ಮನೆ ಅಲ್ವ ಮಲ್ಟಿಪಲ್ ಮನೆ ಬೇಕು ನಿಮಗೆ ಐಷಾರಾಮಿ ಕಾರುಗಳು ಬೇಕು ನಿಮಗೆ ಅದರ ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಿಮ್ಮ ಜಾತಕದಲ್ಲಿ ರಾಹುವಿನ ಪೊಸಿಷನ್ ಚೆನ್ನಾಗಿದೆ ಪರವಾಗಿಲ್ಲ ರಾಹುವಿನ ಮೇಲೆ ಅದು ಬೀಳುವ ದೃಷ್ಟಿ ಚೆನ್ನಾಗಿದೆ ಅದು ಅದು ಮ್ಯಾನಿಫೆಸ್ಟೇಷನ್ ಆಗ್ಬೋದು ಇಲ್ಲ ಅಂತ ಏನಿಲ್ಲ ಅಲ್ಲೂ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಕೂಡ ಆಗೋದಿಲ್ಲ ಸೊ ಆಗ್ಬೋದು ಬಟ್ ನೀವು ನಿಮ್ಮ ನೈಋತ್ಯದ ಭಾಗವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಸೊ ಅದನ್ನು ನೀವು ನೋಡಿಕೊಂಡೇ ಡಿಸಿಷನ್ ತೊಗೊಳ್ಬೇಕು ರಾಹು ಹೇಗೆ ಕೆಲಸ ಮಾಡ್ತಾನೆ ಗೊತ್ತಾಯ್ತು ನಿಮಗೆ ಓಕೆ ಸೊ ಇನ್ನೇನಾಗುತ್ತೆ ರಾಹುವಿನ ಬಗ್ಗೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ನಮಸ್ಕಾರ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಸರ್ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ದೀಕ್ಷಿತ್ ಶೆಟ್ಟಿ ಓಕೆ ದೀಕ್ಷಿತ್ ಶೆಟ್ಟಿ ಅವರು ಎಲ್ಲಿಂದ ಹಾಂ ಎಲ್ಲಿಂದಿ ಹಲೋ ಕರೆ ಕಟ್ಟಾಗಿತ್ತು ಸೊ ನೈಋತ್ಯದ ಭಾಗ ನೋಡ್ಕೊಳ್ಬೇಕು ಸೊ ರಾಹು ಅಲ್ವಾ ನಿಮಗೆ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕು ನಿಮ್ಮ ರಾಹು ದಶೆ ಕೂಡ ಅಂದಾಗ ಈ ಪಾಟ್ ಚೆನ್ನಾಗಿರ್ಬೇಕು ಈ ಪಾಟ್ ಕಟ್ಟಾಗಿದ್ದರೆ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಲ್ವಾ ಮೇಂಟೈನ್ ಮಾಡೋದಲ್ವ ಮತ್ತು ನೀವು ನೋಡಿ ಒಂದು ಮಾತಂತೂ ಸ್ಪಷ್ಟ ನಿಮ್ಮ ಮನೆಯಲ್ಲಿ ವಾಸ್ತು ಪ್ರಕಾರ ಯಾವುದು ಕೂಡ ಸರಿ ಇಲ್ಲ ಅಥವಾ ವಾಸ್ತು ಪ್ರಕಾರ ಆ ಒಂದು ಭಾವಕ್ಕೆ ಬಂದಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಬುದ್ಧ ದೇಶ ನಡೀತಾ ಉಂಟು ನಿಮಗೆಲ್ಲೊಂದು ಕಡೆ ಉತ್ತರದ ಭಾಗನೇ ಚೆನ್ನಾಗಿಲ್ಲ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ ನಿಮಗೆ ರಾಹು ದೇಶ ನಡೀತಾ ಉಂಟು ನೈಋತ್ಯದ ಭಾಗನೇ ಸರಿ ಇಲ್ಲ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅದಕ್ಕೋಸ್ಕರ ಮನೆಯಲ್ಲಿ ವಾಸ್ತು ಅಂತ ನೋಡಿ ಅದು ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಅಂತೂ ಯಾರಿಗೂ ಸಾಧ್ಯ ಇಲ್ಲ ಅದನ್ನು ಮಾಡಲಿಕ್ಕೆ ಅಥವಾ ಆಗೋದು ಕೂಡ ಇಲ್ಲ ಅಂತ ಹೇಳಿದ್ರೆ ನಾಕು ಯಾಕಂದರೆ ನಿಮ್ಮ ಮನೆಯಲ್ಲಿರುವಂತಹ ಆ ಟೈಲ್ಸ್ ಇರ್ಬೋದು ಆ ಟೈಲ್ಸ್ನ ಶೇಪ್ ಇರ್ಬೋದು ಅಥವಾ ಆ ಟೈಲ್ಸಲ್ಲಿರುವಂತಹ ಕೆಲವು ಅದರ ಡಿಸೈನ್ಸ್ ಇರ್ಬೋದು ಆನಂತರ ನೀವು ಮನೆ ಕೊಟ್ಟ ಪೇಂಟ್ ಇರ್ಬೋದು ಮನೆಯಲ್ಲಿ ತಂದು ಇಟ್ಟಂಥ ಅಬ್ಜೆಕ್ಟ್ ಅಬ್ಜೆಕ್ಟ್ ಇರ್ಬೋದು ಮನೆಯ ರೂಮ್ನ ಸುತ್ತಾಳತಿರ್ಬೋದು ಅದೆಲ್ಲ ಕೂಡ ಇಂಪ್ಯಾಕ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಎಲ್ಲಿಂದ ಹುಡುಕ್ತೀರಾ ನೀವು ರೈಟಾ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ವಾಸ್ತು ಅಂದರೆ ಬರೀ ನಾಲ್ಕು ಮೂಲೆಯನ್ನು ನೋಡಿಕೊಳ್ಳೋದು ಮಾತ್ರ ಅಲ್ಲ ಅಲ್ವಾ ಬರೀ ಈಶಾನ್ಯದಲ್ಲಿ ಏನು ದೇವರು ಕೋಣೆ ಬೇಕು ಆಗ್ನೇಯದಲ್ಲಿ ಅಡುಗೆ ಕೋಣೆ ಬೇಕು ನೈಋತ್ಯದಲ್ಲಿ ಬೆಡ್ರೂಮ್ ಬೇಕು ವಾಯುವ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬೇಕು ನಾ ಹಾಗಲ್ಲ ಅದರಲ್ಲಿ ಸಿಕ್ಸ್ಟೀನ್ ಝೋನ್ ಹದಿನಾರು ಝೋನ್ ಇರ್ತದೆ ಹದಿನಾರು ಝೋನ್ಗೆ ಸಂಬಂಧಪಟ್ಟಂತೆ ಆ ವಾಸ್ತು ಕ್ಲಿಯರ್ ಆಗೋದು ಅಂದರೆ ಕಲರ್ ಅಂತೂ ಬಹಳ ಇಂಪಾರ್ಟೆಂಟ್ ಅದರ ರೋಲ್ ನ್ನು ನಿಭಾಯಿಸ್ತದೆ ಕಲರ್ ಅದನ್ನು ಕೂಡ ನೆನಪಿಟ್ಕೊಳ್ಳಿ ಒಂದು ವೇಳೆ ಕಲರ್ ಅನ್ನು ಬಳಸುವಾಗ ಎಷ್ಟು ಜಾಗೃತೆ ಬೇಕು ಅಂದರೆ ಎಲ್ಲೊಂದ್ ಕಡೆ ನಿಮ್ಮ ಜಾತಕದಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಆರನೇ ಮನೆ ಅಧಿಪತಿ ಬಂದು ಗುರು ಇದ್ದಾನೆ ಅಂತ ಇಟ್ಕೊಂಡು ಆರನೇ ಮನೆ ಅಧಿಪತಿ ಗುರು ಇದ್ದಾನೆ ಎಲ್ಲೊಂದ್ ಕಡೆ ಬಂದು ಸೇರ್ಕೊಂಡಿದ್ದಾನೆ ಅಥವಾ ಸಪ್ತಮದಲ್ಲಿ ಸೇರ್ಕೊಂಡಿದ್ದಾನೆ ಗುರು ಅಂತ ಇಟ್ಕೊಳ್ಳೋಣ ನೀವು ಮನೆಯಲ್ಲಿ ಎಲ್ಲೋ ಕಲರ್ ಕೊಟ್ಟು ಬಿಟ್ರಿ ಓಕೆನಾ ಈಗ ಎಲ್ಲೋ ಕಲರ್ ಕೊಟ್ಟಾಯ್ತು ಈಗ ಗುರು ಆಕ್ಟಿವೇಟ್ ಆಗಿಬಿಟ್ಟ ಅದು ಬ್ಯಾಡ್ ರಿಸಲ್ಟ್ ಕೊಡ್ತಾನೆ ಯಾಕಂದ್ರೆ ಆರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಕೆಲಸ ಏನಿರ್ತದೆ ಏನೇ ಇದ್ರು ಕೂಡ ರೋಗ ರಿಪುವನ್ನು ಕೊಡುವಂಥದ್ದು ಹಾಗಾದ್ರೆ ಬ್ಯಾಡ್ ಆಗಿ ನಿಮಗೆ ವರ್ತನೆ ಮಾಡ್ತಾನ ಲಿವರ್ಗೆ ಸಂಬಂಧಪಟ್ಟಂತೆ ವಿಶೇಷ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಿಯೇ ಮಾಡಿ ನಿಮಗೆ ಆರನೇ ಮನೆಯ ಗುರು ಅದು ಕೂಡ ನೀವು ಯೆಲ್ಲೋ ಕಲರನ್ನು ಕೊಟ್ಟಾಗ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಕಲರ್ ಕಾಂಬಿನೇಷನ್ ಅನ್ನು ನೋಡುವಾಗ ಕೂಡ ನೀವು ವಿಶೇಷ ರೀತಿಯಲ್ಲಿ ಈ ಒಂದು ಗ್ರಹಗತಿಗಳನ್ನು ನೋಡ್ಕೊಂಡು ಕಲರ್ ಕಾಂಬಿನೇಷನ್ ಕೊಟ್ಟಾಗ ಓಕೆ ನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಕೂಡ ಅದರ ಮುಖಾಂತರ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತೇ ಇಲ್ಲದಂತಹ ವಿಚಾರಗಳು ಅದರಲ್ಲಿ ಬಹಳಷ್ಟು ಅಡಕವಾಗಿವೆ ಅಂತ ಹೇಳ್ತೇನೆ ಸ್ವಲ್ಪ ಅದನ್ನು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಆಗೇನಾಗುತ್ತೆ ನಿಮಗೆ ನೋಡಿ ನಾನೆಲ್ಲರಿಗೂ ಕಲರ್ ವೈಟ್ ಕಲರ್ ಸಜೆಸ್ಟ್ ಮಾಡೋದು ಓಕೆ ವೈಟ್ ಕಲರ್ ವೈಟ್ ಕಲರ್ ಯಾಕೆ ವೈಟ್ ಅಥವಾ ಕ್ರೀಮ್ ಇದರಲ್ಲಿ ಏನಿರ್ತದೆ ಕ್ರೀಮ್ ಅಥವಾ ವೈಟ್ ಅಲ್ಲಿ ಏನಿರ್ತದೆ ಅದರಲ್ಲಿ ಏಳು ಬಣ್ಣಗಳು ಸಮೇತ ಸಮ್ಮೇಳನಗೊಂಡಿರ್ತವೆ ಆಗುತ್ತೆ ಸಮಸ್ಯೆ ಆಗಲ್ಲ ಓಕೆ ಅದಕ್ಕೋಸ್ಕರ ಆ ಬಣ್ಣವನ್ನು ಹೆಚ್ಚಾಗಿ ನಾವು ರೆಕಮೆಂಡ್ ಮಾಡ್ತೇವೆ ಇನ್ನು ಕೆಲವರಿಗೆಲ್ಲ ಆ ಗೋಡೆಗೆ ಬೇರೆ ಡಿಸೈನ್ ಬೇಕು ಈ ಗೋಡೆಗೆ ಬೇರೆ ಡಿಸೈನ್ ಬೇಕಾದಾಗ ನೀವು ಜಾತಕವನ್ನು ಪರಿಶೀಲನೆ ನಡೆಸಿನೇ ಮುಂದುವರಿಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ ಅದನ್ನು ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಕೂಡ ಉಂಟು ಉಂಟು ಓಕೆನಾ ರೈಟ್ ಹಾಗಾದ್ರೆ ರಾಹುವಿನ ಪಾರ್ಟ್ ಸಾಧಾರಣ ಮಟ್ಟಿಗೆ ಗೊತ್ತಾಯ್ತು ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ 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 ಸರ್ ನಮಸ್ತೆ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ನಾನು ರಾಮಚಂದ್ರ ಅಲ್ಲ ಪುತ್ತೂರಿಂದ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಸರ್ ನಮ್ದು ಜಾಗದ ಬಗ್ಗೆ ತಿಳ್ಕೊಳ್ಬೇಕು ಸೊ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿ ನಾನು ಎರಡ್ ಸಾವಿರದ ಆರಲ್ಲಿ ನಮ್ಮ ಮಂಗಳೂರಿನ ಪದವ್ ಗ್ರಾಮದಲ್ಲಿ ಜಾಗ ತಗೊಂಡಿದ್ದೇನೆ ಓಕೆ ಅದು ಅದರಲ್ಲಿ ಮನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಷ್ಟವರೆಗೆ ಅದರಲ್ಲದೆ ಅದರ ರೆಕಾರ್ಡ್ಸ್ ಪ್ರಾಬ್ಲಮ್ ಬಂತು ಓಕೆ ನಿಮ್ಮ ಡೇಟ್ ಆಫ್ ಹೇಳಿ ಸರ್ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ನಿಮ್ಗೆ ರೆಕಾರ್ಡ್ಸ್ ಪ್ರಾಬ್ಲಮ್ ಉಂಟು ಅದು ಯಾವಾಗ ಸರಿ ಆಗ್ತದೆ ನಾನು ಅದರಲ್ಲಿ ಮನೆ ಮಾಡ್ಲಿಕ್ಕೆ ಆಗ್ತದ ಸರ್ ನಿಮ್ಮ ಹುಟ್ಟಿದ ದಿನಾಂಕ ಇದೆಯಾ ಇದೆ ಸರ್ ಹದಿಮೂರು ಆರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಮಯ ಹೇಳಿ ಸರ್ ಸಮಯ ಹೇಳಿ ಸರ್ ಸಮಯ ಸಮಯ ರಾತ್ರಿ ಒಂದು ಐವತ್ತೈದಕ್ಕೆ ನಕ್ಷತ್ರ ಯಾವ ಸರ್ ನಿಮ್ದು ಸರ್ ನಿಮ್ಮ ನಕ್ಷತ್ರ ದಯವಿಟ್ಟು ನನ್ನ ಮಾತಿಗೆ ಕಾನ್ಸರ್ ಎಲ್ಲಿ ಮಾರ್ಕೆಟ್ ಅಲ್ಲಿ ಇದ್ದೀರಾ ಸರ್ ತಾವು

ಮತ್ತೆ ಅದು ಹೌದು ಅಂತೀರಿ ಇದು ಹೌದು ಅಂತೀರಿ ಏನು ಸರ್ ಅದು ನೋಡಿ ಇಲ್ಲೇನಾಗುತ್ತೆ ನಿಮಗೆ ಈ ಜಾತಕದ ಬಗ್ಗೆ ಪರಿಕಲ್ಪನೆ ಇಲ್ಲ ನಿಮಗೇ ಗೊತ್ತಿಲ್ಲ ನೀವೇನು ಮಾಡುತ್ತೆ ಮತ್ತೆ ಮನೆ ಮಾಡುವಾಗ ಆಗ್ಬೋದು ಸರ್ ಅಲ್ಲಿ ಕೂಡ ನಿಮಗೆ ಟಫ್ ಆಗುತ್ತೆ ಅಂತ ಇಂಡಿಕೇಷನ್ ನೋಡಿ ನೀವು ಎಲ್ಲಿ ಮನೆ ಮಾಡ್ತಾ ಇರ್ತೀರಿ ಅಲ್ಲಿ ನಿಮಗೆ ಆ ನೈಋತ್ಯದ ಭಾಗ ಏನು ಉಂಟು ಅದು ಪ್ರಾಬ್ಲಮ್ ಕೊಡ್ತಾ ಉಂಟು ನಿಮಗೆ ನಾಗದೋಷಕ್ಕೆ ಒಳಪಟ್ಟಂಥ ಜಾಗ ಅದು ನೈಋತ್ಯದ ಭಾಗ ಬಹಳ ಪ್ರಾಬ್ಲಮ್ ಕೊಡ್ತಾ ಉಂಟು ನಿಮಗೆ ಅದರ ಜೊತೆಗೆ ಅಲ್ಲಿ ಯಾವ ವಿಚಾರಗಳು ಇದ್ದರೂ ಕೂಡ ಮೇ ಬಿ ಕೋರ್ಟ್ ಕಚೇರಿಗೆ ಹೋಗಿ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಸರ್ ನೋಡ್ಕೊಳ್ಳಿ ಅಲ್ಲಿ ನೀವು ಹುಡುಕಿದಾಗ ನಿಮಗೆ ನಾಗನ ಕಲ್ಲು ಸಿಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅದರ ಬಗ್ಗೆ ಗಮನ ಕೊಡಿ ಸರ್ ನಾನು ಹೇಳಿದ್ರೆ ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಆನಂತರ ನಿಮ್ಮ ಮನೆ ವಿಚಾರಗಳೇನು ಅದು ಮುಂದುವರಿಯುವಂತ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ನಿಮ್ಮ ಜಾತಕದಲ್ಲಿ ಆಲ್ರೆಡಿ ರಾಹು ದಶನ್ ನಡೀತಾ ರಾಹು ದಶನ್ ನಡೆಯುವಾಗ ಪ್ರಾಬ್ಲಮ್ ಅಲ್ಲಿಂದಲೇ ಇರ್ತದೆ ಸರ್ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಸೊ ಗೊತ್ತಾಯ್ತು ನಿಮಗೆ ಸೊ ರಾಹು ನೋಡಿ ಅವ್ರ ಜಾತಿ ರಾಹು ದಶನ ಹಾಗಾದ್ರೆ ರಾಹುಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಆ ಜಾಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಯಾಕಂದರೆ ಅಲ್ಲಿ ಲೀಗಲ್ ಪ್ರಾಬ್ಲಮ್ ಬರಬೇಕು ನಿಮಗೆ ರಾಹು ಕೆಲಸ ಮಾಡಲೇಬೇಕು ರಾಹು ಕೆಲಸ ಮಾಡಿದ್ರೆ ಲೀಗಲ್ ಪ್ರಾಬ್ಲಮ್ ಅಂತ ಖಂಡಿತ ಬರುವುದಿಲ್ಲ ಅಂತ ಹೇಳ್ತೇನೆ ಅಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತಾರೆ ರೈಟ್ ಓಕೆ ಸೊ ಏನು ಮಾಡೋ ಈಗ ಗೊತ್ತಾಯಿತು ನಿಮಗೆ ಸೊ ರಾಹುನ ಒಂದು ಪರಿಸ್ಥಿತಿ ಬಂದಾಗ ದಯವಿಟ್ಟು ಯಾರಿಗಾದರೂ ಎಲ್ಲಿಗಾದು ಇನ್ವೆಸ್ಟ್ ಮಾಡಬೇಕು ಯಾರಿಗಾದರೂ ಹಣ ಕೊಡಬೇಕು ಸೊ ಇದರ ಬಗ್ಗೆ ತುಂಬ ಗಮನ ಕೊಡಿ ಇನ್ವೆಸ್ಟ್ ಮಾಡೋದು ಅಂದರೆ ಅಷ್ಟು ಸುಲಭ ಅಂತ ಅಲ್ಲ ಮೋಸ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಯಾರಾದರೂ ಬಂದು ಏನಾದರೂ ಮಾಡಿ ಮಂಗ ಮಾಡಿಯೇ ಮಾಡ್ತಾರೆ ಅಂತ ಒಂದು ಪರಿಸ್ಥಿತಿ ಓಕೆನಾ ರಾಹು ದೇಶ ನಡೀತಾ ಇರಬೇಕಾದ್ರೆ ಫೋರ್ಟಿ ಟು ಫೋರ್ಟಿ ನೈನ್ ನಡೀತಾ ಇರಬೇಕಾದ್ರೆ ಬಹಳ ಅಥವಾ ರಾಹುಗೆಲ್ಲೊಂದು ಕಡೆ ಬಲ ಬಂದ್ಬಿಡ್ತು ಆ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಐದನೇ ಮನೆಯಲ್ಲಿ ರಾಹು ಇದ್ದಾನೆ ಓಕೆನಾ ಸೂರ್ಯ ದೇಶ ಸ್ಟಾರ್ಟ್ ಆಯ್ತು ಈಗ ರಾಹು ಕೆಲಸ ಮಾಡ್ತಾ ಇದ್ದಾನೆ ಐದನೇ ಮನೆಯಿಂದ ಸೊ ನಿಮಗೆ ಮೋಸ ಆಗುತ್ತೆ ಸೂರ್ಯ ದೇಶ ನಡೆದ್ರೂ ಕೂಡ ಮೋಸ ಆಗುತ್ತೆ ಯಾಕೆ ರಾಹುನ ಪ್ರಾಮಿನೆಂಟ್ ಆದ ರಿಸಲ್ಟ್ ಐದನೇ ಮನೆಯಿಂದ ಬರ್ತಾ ಉಂಟು ಹಾಗಾದರೆ ಮೋಸ ಆಗುತ್ತೆ ಹಾಗಾದರೆ ಸ್ನೇಹಿತರ ಮುಖಾಂತರ ಮೋಸ ಆಗುತ್ತೆ ಅಂತ ಇಂಡಿಕೇಶನ್ ನಮ್ಗೆ ನನಗೊಬ್ಬ ಸ್ನೇಹಿತ ಇದ್ದಾನೆ ಆ ಸ್ನೇಹಿತನಿಗೆ ರಾಹು ಕೆಲಸ ಮಾಡ್ತಾ ಇದ್ದಾನೆ ಈಗ ಐದನೇ ಮನೆ ರಾಹು ಕೆಲಸ ಮಾಡುವಾಗ ಅವನಿಗೆ ಎಲ್ಲಿಂದಲೋ ಕರೆ ಬಂತು ನೀವು ಇಷ್ಟು ಇನ್ವೆಸ್ಟ್ ಮಾಡಿ ನಿಮಗೆ ಹಾಗೆ ಆಗುತ್ತೆ ನಿಮಗೆ ಹೀಗೆ ಆಗುತ್ತೆ ಅದು ಫಾರಿನ್ ಕಂಪನಿ ಅದರ ಜೊತೆಗೆ ಮಾತಾಡುವಂಥ ಹುಡುಗಿ ಬಂದು ಡೆಲ್ಲಿ ಅವಳವಳು ಚೆನ್ನಾಗಿ ಮಾತಾಡಿದ್ರು ಹಾಗೆ ಇವನಿಗೆ ಒಂದು ಅಟ್ರಾಕ್ಷನ್ ಆಯಿತು ಹಣ ಬರುತ್ತೆ ಹಣ ಬರುತ್ತೆ ಅಂತ ಓಕೆನಾ ಅವ್ರಿಗೇನೋ ಮಾಡ್ಲಿಕ್ಕೆ ಉಂಟು ಅವರೆಲ್ಲ ಸಾಫ್ಟ್ವೇರ್ ಅವ್ರದ್ದೇ ಕೊಡ್ತಾರೆ ಆನಂತರ ಅದರಲ್ಲೆಲ್ಲ ತೋರಿಸ್ತಾರೆ ಇಷ್ಟು ಹಣ ಬಂತು ಇಷ್ಟು ಹಣ ಬಂತು ಇಷ್ಟು ಹಣ ಬಂತು ಅಂತ ಓಕೆ ಇವ್ನಗೇನಾಯಿತು ಒಂದು ಲಕ್ಷ ಹಾಕಿದ ಎರಡು ಲಕ್ಷ ಹಾಕಿದ ಮೂರು ಲಕ್ಷ ಹಾಕಿದ ಓಕೆ ಹಾಗೆಲ್ಲ ಬಂತು 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 ಹತ್ತಿರ ಹತ್ತಿರ ಬಂತು ಈಗ ಅಲ್ಲಿ ಎಷ್ಟು ತೋರಿಸ್ತಾ ಉಂಟು ಎಂಬತ್ತು ಲಕ್ಷ ತೋರಿಸ್ತಾ ಉಂಟು ಎಂಬತ್ತು ಲಕ್ಷ ಸಾಫ್ಟ್ವೇರಲ್ಲಿ ಎಂಬತ್ತು ಲಕ್ಷ ಬಂತು ಅಂತ ತೋರಿಸ್ತಾ ಉಂಟು ಅವ್ರು ಹೇಳ್ತಾರೆ ಇನ್ನೂ ಒಂದು ಎರಡು ಲಕ್ಷ ನೀವು ಹಾಕಿದಾಗ ಮತ್ತೆ ನಿಮಗೆ ಒಂದು ಕೋಟಿ ಬರುತ್ತೆ ನಿಮ್ಮ ಅಕೌಂಟ್ಗೆ ಜಮ ಆಗುತ್ತೆ ಯಾರಿಗೂ ಹೇಳುವಂತಿಲ್ಲ ನೀವು ಹಾಗೆ ಇವ್ರಗೇನೋ ಆಸೆ ಹುಟ್ಟಿಸ್ತಾರೆ ಅವರು ಓಕೆನಾ ರಾಹು ಅಂದರೆ ಆಸೆ ಆಸೆ ಹುಟ್ಟಿಸ್ತಾರೆ ಆಸೆ ಹುಟ್ಟಿಸಿ ಹುಟ್ಟಿಸಿ ಮತ್ತೊಂದು ಎರಡು ಲಕ್ಷ ಹಾಕಿ ಬಿಡ್ತಾನ ಐದು ಲಕ್ಷ ಆಯ್ತೀಗ ಮತ್ತೆ ಏನಾಯ್ತು ಅದು ಒಂದು ಕೋಟಿ ಅಂತೂ ಆಗಲೇ ಇಲ್ಲ ಅಲ್ಲಿ ಮತ್ತೆ ತೊಂಬತ್ತು ಲಕ್ಷಕ್ಕೆ ಬಂದು ನಿಂತು ಬಿಡ್ತು ಅಲ್ಲ ತೊಂಬತ್ತು ಲಕ್ಷಕ್ಕೆ ಬಂದು ಅವ್ರು ಮತ್ತೆ ಹೇಳಿದ್ರು ಇಲ್ಲ ಇನ್ನೂ ಹತ್ತು ಲಕ್ಷಕ್ಕೆ ಬರುತ್ತೆ ಇನ್ನೊಂದು ಎರಡು ಲಕ್ಷ ಹಾಕಿ ಆಗ ಅವನಿಗೆ ಜಾಗೃತನಾಗಿಬಿಟ್ಟ ಏನೋ ಮೋಸ ಉಂಟು ಅಂತ ಕೂಡಲೇ ನಿಲ್ಲಿಸಿಬಿಟ್ಟ ಹಾಕೋದನ್ನು ಮತ್ತೆ ಅವ್ರದ್ದು ಫೋನು ಇಲ್ಲ ಏನಿಲ್ಲ ಇದ್ದ ಐದು ಲಕ್ಷ ಕಳ್ಕೊಂಡ್ಬಿಟ್ಟು ಅದು ವಿದಿನ್ ಟೂ ಡೇಸಲ್ಲಿ ಎಷ್ಟು ಎರಡೇ ದಿನದಲ್ಲಿ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಇಂಥ ಎಲ್ಲ ನಿಮಗೂ ಕೂಡ ಬರ್ಬೋದು ಎಲ್ಲ ಮೋಸನೇ ಮಾಡ್ತಾರೆ ಎಲ್ಲಿಂದ ಐದು ಲಕ್ಷಕ್ಕೆ ಅವ್ರು ಕೋಟಿ ಕೋಟಿ ಕೊಡ್ತಾರಪ್ಪ ಅಷ್ಟು ಮಂಡೆ ಬೇಡವಾ ನಮಗೆ ಅಲ್ವಾ ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಏನು ಮಾಡ್ತೀರಾ ನೀವು ಅಲ್ವಾ ರೈಟಾ ಓಕೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ನನ್ನ ಮತ್ತೊಬ್ಬ ಸ್ನೇಹಿತ ಇದ್ದಾನೆ ಪಾಪ ಅವನೇನು ಮಾಡಿದ್ನ ಅವ್ನಿಗೆ ಯಾರು ತಲೆ ತಿಂದು ಬಿಟ್ಟರು ಇಪ್ಪತ್ತು ಲಕ್ಷ ಹಾಕಿದರೆ ಹೀಗೆ ತಿಂಗಳಿಗೆ ಐವತ್ತು ಸಾವಿರ ಬರುತ್ತೆ ಹಾಗೆ ಹೀಗೆ ಅಂತ ಓಕೆ ತಿಂಗಳಿಗೆ ಐವತ್ತು ಇಪ್ಪ ಇಪ್ಪತ್ತು ಲಕ್ಷ ಬ್ಯಾಂಕಲ್ಲಿ ಲೋನ್ ತೆಗೆದು ಹಾಕಿ ಆಯಿತು ಒಂದು ತಿಂಗಳು ಬಂತು ಇಪ್ಪತ್ತು ಐವತ್ತು ಸಾವಿರ ಎರಡನೇ ತಿಂಗಳು ಬಂತು ಮೂರನೇ ತಿಂಗಳು ನಾಲ್ಕನೇ ತಿಂಗಳು ಐವತ್ತು ಸ ಇಪ್ಪತ್ತು ಲಕ್ಷನಿಲ್ಲ ತೆಗೆದುಕೊಂಡವರು ಇಲ್ಲ ಹೋಯ್ತು ಈಗ ಯಾಕಂದರೆ ಅಲ್ಲಿಗೆ ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಹಾಕ್ತೊಂಡು ಮೊದಲೇ ಹೇಳಿದ್ದೇನೆ ಇದು ಮೋಸ ಆಗುತ್ತೆ ಅಂತ ಬಟ್ ಅವರು ಆ ಸಮಯದಲ್ಲಿ ಮಾತೇ ಕೇಳಲಿಲ್ಲ ಏನು ಅಂತ ಸೊ ಹಾಕಿಬಿಟ್ಟರು ಹೋಯಿತು ಹಣ ಈಗ ಅದರ ಹಿಂದೆ ಇದ್ದಾರೆ ತಿರುಗಾಡ್ಕೊಂಡು ಅವನು ಯಾರು ಮಾಡಿದಾನೆ ಫ್ರಾಡ್ ಐನೂರು ಕೋಟಿ ಮಾಡ್ಕೊಂಡು ಓಡಿ ಹೋಗಿದ್ದಾನೆ ಇಲ್ಲವೇ ಇಲ್ಲ ಅಂತ ಬರ್ದು ಏನು ಮಾಡ್ತೀರಾ ಸೊ ಇಂಥ ಎಲ್ಲ ಆಮಿಷಕ್ಕೆ ಒಳಗಾಗಬೇಡಿ ಅಂತ ಹೇಳಿದೆ ತುಂಬ ಜನ ಇದ್ದಾರೆ ಅಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಇನ್ವೆಸ್ಟ್ ಮಾಡಿ ಸಣ್ಣದಾಗಿ ಇನ್ವೆಸ್ಟ್ ಮಾಡಿ ಐದು ಸಾವಿರ ಹಾಕಿ ಇನ್ವೆಸ್ಟ್ ಮಾಡಿ ಇಷ್ಟು ಹಣ ಬರುತ್ತೆ ಅಷ್ಟು ಹಣ ಬರುತ್ತೆ ಓಕೆ ಸ್ವಲ್ಪ ದಿನ ಕೊಡ್ತಾರೆ ಮತ್ತು ಯಾರು ಕೂಡ ಅಲ್ಲಿ ಇರೋದಿಲ್ಲ ಅದಕ್ಕೋಸ್ಕರ ಯಾರದೇ ಆಮಿಷಕ್ಕೆ ಒಳಗಾಗಬಾರ್ದು ಯಾಕಂದರೆ ನಿಮ್ಮ ಜಾತಕಲ್ಲಿ ರಾಹುವನ್ನು ನೋಡ್ಕೊಳ್ಳಿ ಅಥವಾ ರಾಹು ದಶೆ ಬರ್ತಾ ಉಂಟು ರಾಹು ಭಕ್ತಿ ಬರ್ತಾ ಉಂಟು ರಾಹುಗೆ ಬಲ ಬರ್ತಾ ಉಂಟು ಅಥವಾ ನಿಮ್ಮ ಜಾತಕಲ್ಲಿ ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ಸೊ ಮೋಸ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ನಾನು ಪ್ರೋಗ್ರಾಮ್ ನೋಡ್ತಾಯಿದ್ರೆ ಅವರೆಲ್ಲ ನೋಡ್ಕೊಳ್ಳಿ ರಾಹು ದಶೆ ನಡೀತಾ ಉಂಟಾ ಭಕ್ತಿ ನಡೀತಾ ಉಂಟಾ ರಾಹುಗೆ ಬಲ ಬಂದಿದೆಯಾ ಅಥವಾ ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆಗ್ತಾ ಉಂಟಾ ಮೋಸ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬಾ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತೋ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ಜಯಪ್ರಿಂದ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಮಗಳ ಹೆಸರು ಹುಟ್ಟಿದ ದಿನಾಂಕ ಓಕೆ

ಮಗಳ ಬಗ್ಗೆ ಅಂತ ಹೇಳಿದ್ರಿ ಈಗ ಕೂಡ ನೀವು ಅಲ್ಲಿ ಆ ಸ್ತ್ರೀಲಿಂಗ ಉಪಯೋಗ ಮಾಡಿದ್ರಿ ಓಕೆನಾ ಅರ್ಥ ಮಾಡ್ಕೊಳ್ಳಿ ನೀವೇನು ಮಾಡ್ತಾ ಇದ್ದೀರಿ ಓಕೆ ಇದು ಇದೇನಾಗುತ್ತೆ ಗೊತ್ತಾ ಎಲ್ಲೋ ಒಂದ್ ಕಡೆ ಅವ್ನಿಗೆ ಏನಾಗುತ್ತೆ ಈ ಜಾತಕದಲ್ಲಿ ಬುಧ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದಾನಂದ್ರೆ ಇಂಡಿಕೇಶನ್ ಅದು ಬುಧ ಕೆಲಸ ಮಾಡಿದ್ರೆ ಪರವಾಗಿಲ್ಲ ಮೆಮರಿ ಪವರ್ ಗೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಶ್ನೆ ಬರುತ್ತೆ ಸರ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಓದಿದ್ದು ಮರ್ತ ಹೋಗ್ಬೋದು ಅವ್ನಿಗೆ ಓದಿದ ವಿಚಾರದಲ್ಲಿ ಮರ್ತ ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮರ್ತ ಹೋಗೋದಂತೆ ಓದ್ಲಿಕ್ಕೆ ಹೇಳಿ ಸರ್ ಬಾಕಿ ಪರವಾಗಿಲ್ಲ ಜಾತಕ ಏನತ್ತೆ ನೋಡಿ ಶುಕ್ರದೇಶ ನಡಿದಂಟು ಓಕೆನಾ ಶುಕ್ರದೇಶ ಶುಕ್ರಾದಿತ್ಯ ಶಾಂತಿ ಮಾಡಿಸ್ಲಿಕ್ಕೆ ನಿಮಗೆ ಇದೇ ಬರುವ ಆಗಸ್ಟ್ ತಿಂಗಳಲ್ಲಿ ಓಕೆ

ಆಗಸ್ಟಲ್ಲಿ ಶುಕ್ರಾದಿತ್ಯ ಸಂಧಿ ಮಾಡಿಸಬೇಕು ನೀವು ಅದರ ಜೊತೆ ನೋಡಿ ಶುಕ್ರದೇಶ ನಡೆಯುವಾಗ ಏನಾಗುತ್ತೆ ಆ ಯಾವುದೇ ಶುಕ್ರದೇಶ ನಡೆಯುವಾಗ ಮಕ್ಕಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಇರ್ತದೆ ಅದರ ಬಗ್ಗೆ ಗಮನ ಕೊಡಿ ಬಾಕಿ ಯಾವುದೇ ಸಮಸ್ಯೆಗಳು ಈ ಜಾತಕದ ಇಲ್ಲಲ್ಲ ಸರ್ ಅವರಿಗೆ ಏನು ಎಜುಕೇಷನ್ ಬೇಕು ತುಂಬ ಚೆನ್ನಾಗಿ ಅದಂತೂ ಖಂಡಿತ ಹೋಗಿ ಹೋಗ್ತದೆ ಪರವಾಗಿಲ್ಲ ನೋಡಿ ಅವರಿಗೆ ಓದುವಾಗ ಹೇಳಬೇಕು ಏನಂದರೆ ಅವ್ರಿಗೆ ಏನೇ ಇದ್ರು ಕೂಡ ಅವರು ಸ್ವಲ್ಪ ಸ್ವಲ್ಪನೇ ಓದೋದು ಪೂರ್ತಿ ಓದೋದಿಲ್ಲ ಅವರು ಓಕೆನಾ ಸ್ವಲ್ಪ ಸ್ವಲ್ಪ ಏನೋ ಸ್ವಲ್ಪ ಓದ್ತಾರೆ ಬಿಡ್ತಾರೆ ಬರ್ತಾರೆ ಮತ್ತೆ ಓದ್ತಾರೆ ಹೋಗಿ ಅದೇ ರೀತಿ ಓದಲಿಕ್ಕೆ ಹೇಳಿ ಸರ್ ನೀವು ನೀವು ಹೇಳಬೇಡಿ ಅವ್ರಿಗೆ ರೂಮಲ್ಲಿ ಕೂಡ ಇಡೀ ದಿನ ಓದ್ತಾಯಿದ್ರು ಚಾನ್ಸೇ ಇಲ್ಲ ಅವನು ಓದಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾನೆ ಆ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಒಂದು ಬೆಳಿಗ್ಗೆ ಸ್ವಲ್ಪ ಓದಲಿ ಆನಂತರ ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಓದ್ಲಿ ಅನ್ನೋದು ಸ್ವಲ್ಪ ಸಮಯ ಅದಕ್ಕೆ ಬೇಕಾದರೆ ಸಮಯ ನಿಗದಿಪಡಿಸಿ ಅರ್ಧ ಗಂಟೆ ಓದಪ್ಪ ಮತ್ತೆ ಎದ್ದು ಬಾ ಅರ್ಧ ಗಂಟೆ ಓದು ಮತ್ತೆ ಎದ್ದು ಬಾ ಸೊ ಈ ರೀತಿಯಾಗಿ ಮಾಡಿ ಎಸ್ ಎಲ್ ಸಿಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ ಒಳ್ಳೇದಾಗಲಿ ಸರ್ ಓಕೆನಾ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ಟೆಕ್ನಿಕ್ ಏನು ಹೇಳಿಕೊಟ್ಟೆ ಅದು ಎಲ್ಲರಿಗಂತೂ ಖಂಡಿತ ಅಲ್ಲ ಇದೆ ನೀವು ಮಾಡಬೇಡಿ ಅದನ್ನು ಸ್ವಲ್ಪ ಜಾತೆಯಲ್ಲಿ ಹಾಗೆ ಕಾಂಬಿನೇಷನ್ ಉಂಟು ಅವ್ರು ಸ್ವಲ್ಪ ಸ್ವಲ್ಪನೇ ಓದಬೇಕಂತ ಪೂರ್ತಿ ಓದಲಿಕ್ಕೆ ಆದರೆ ಹೋಗೋದಿಲ್ಲ ಮೆಮರಿಗೆ ಹೋಗೋದಿಲ್ಲ ಅಂತ ಪರಿಸ್ಥಿತಿ ಓಕೆ ರೈಟ್ ಸೊ ರಾಹುವಿನ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಯಿತು ನಮ್ಮ ಆ ಬುದ್ಧಿ ಅಂತ ಏನು ಕಾಮನ್ ಸೆನ್ಸ್ ಕೈಯಲ್ಲಿ ಕೈಯಲ್ಲಿರಬೇಕಪ್ಪ ಅನ್ಯಾ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ದೇನೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆನಾ ರಾಹುನ ನಂತರ ಯಾರು ಬರ್ತಾರೆ ರಾಹುನ ನಂತರ ಬೃಹಸ್ಪತಿ ಗುರು ಬರ್ತಾನೆ ಓಕೆನಾ ಗುರುದೇಶ ಸ್ಟಾರ್ಟ್ ಆಗುತ್ತೆ ರಾಹುನ ನಂತರ ಓಕೆ ಗುರುದಶೆ ಸ್ಟಾರ್ಟ್ ಆದಾಗ ನೋಡ್ಕೊಳ್ಬೇಕು ಗುರುದೇಶ ಸ್ಟಾರ್ಟ್ ಆದಾಗ ನಿಮ್ಮ ಮನೆಯ ಈಶಾನ್ಯದ ಭಾಗ ಅಂತ ಏನು ಅದು ನಿಮಗೆ ಇನ್ಫ್ಲೂಯನ್ಸ್ ಆಗ್ತದೆ ಓಕೆನಾ ಕುಜಾ ಆಯಿತು ರಾಹು ಆಯಿತು ಬೃಹಸ್ಪತಿ ಸೊ ಭಾಗ ಇನ್ಫ್ಲುಯೆನ್ಸ್ ಆಗುತ್ತೆ ಇಲ್ಲಿ ಏನು ದೇವರ ಫೋಟೋ ಇಟ್ಟಿದ್ದೀರಾ ಅಲ್ಲೇನು ನಿಮ್ಮ ಟಾಯ್ಲೆಟ್ ಬಂದಿದೆಯಾ ಬಾತ್ರೂಮ್ ಬಂದಿದೆಯಾ ಇನ್ನೇನು ಬಂದಿದೆ ಅದೆಲ್ಲವೂ ಕೂಡ ಇನ್ಫ್ಲಯೆನ್ಸ್ ಆಗುತ್ತೆ ಇಲ್ಲಿ ರೈಟ್ ತಾನೆ ಓಕೆನಾ ಸೊ ನೋಡ್ಕೊಳ್ಬೇಕು ಈಶಾನ್ಯದ ಭಾಗವನ್ನ ಗುರು ಬಂದಾಗ ಈಶಾನ್ಯದ ಭಾಗವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ನೋಡಿ ಈಶಾನ್ಯದ ಭಾಗ ಯಾವಾಗಲೂ ಇರಬೇಕು ಈಶಾನ್ಯದ ಭಾಗ ಯಾವಾಗಲೂ ಕ್ಲೆನ್ಸಿಂಗ್ ಆಗಿರ್ಬೇಕು ಈಶಾನ್ಯದ ಭಾಗ ಯಾವಾಗಲೂ ಕ್ಲೀನ್ ಆಗಿರಬೇಕು ಅನ್ಯತೆ ಸಮಸ್ಯೆ ಸಮಸ್ಯೆನೇ ಬಟ್ ಗುರು ನಡೆದಾಗ ನಿಮಗೆ ಆ ಗುರುವಿನಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೇಕು ಈ ಪಾರ್ಟ್ ಚೆನ್ನಾಗಿ ಇಟ್ಕೊಳ್ಬೇಕು ಈ ಪಾರ್ಟ್ನ ಚೆನ್ನಾಗಿ ಇಟ್ಕೊಂಡಾಗ ಯಾವುದು ಈಶಾನ್ಯ ಚೆನ್ನಾಗಿ ಇಟ್ಕೊಂಡಾಗ ಎಲ್ಲ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಗುರುದೇಶ ಬಂದಾಗ ಏನಾಗುತ್ತೆ ಗೊತ್ತಾ ನಿಮಗೆ ಅಲ್ಲಿ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಭಿವೃದ್ಧಿ ಅಂತ ಹೇಳಿ ಗುರುವಿನಿಂದ ಬರುವ ಅಬಂಡನ್ಸ್ ಏನು ಗುರುವಿನಿಂದ ಬರುವಂಥದ್ದು ಸೊ ಅದು ನಿಮಗೆ ಖಂಡಿತ ಖಂಡಿತ ಬರುತ್ತೆ ನಿಮ್ಮ ಜಾತಕದಲ್ಲಿ ಗುರುವಿನ ಪೊಸಿಷನ್ ಚೆನ್ನಾಗಿದ್ದಾಗ ಓಕೆ ಇಲ್ಲಾಂದರೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಗುರುದೇಶದಲ್ಲಿ ತೀರಾ ತೀರ ಸಾರಿ ತೀರಾ ತೀರಾ ಜಾಸ್ತಿ ಇರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಈಗ ಈ ಪಾಟ್ ಕಟ್ಟಾಗಿ ಹೋಯಿತು ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಪಾಟ್ ವಿಪರೀತ ತಗ್ಗಾಗಿದೆ ಅದರಲ್ಲಿ ಇಲ್ಲಿನ ಎದುರುಗಡೆ ಇಲ್ಲಿನೇ ಬಾವಿ ಬಂದ್ಬಿಡ್ತು ಅಥವಾ ಅಲ್ಲಿನೇ ಬೋರ್ವೆಲ್ ಬಂದ್ಬಿಡ್ತು ಅಲ್ವಾ ಈಶಾನ್ಯದಲ್ಲಿ ಈಶಾನ್ಯದಲ್ಲಿ ಈ ಮೂಲೆಗೆ ಸೇರಿದಂತೆ ಬೋರ್ವೆಲ್ ಬಂದ್ಬಿಡ್ತು ಬಾವಿ ಬಂದ್ಬಿಡ್ತು ಅಥವಾ ಆ ಪಾಟಲ್ಲಿ ನೀವು ಏನು ಬಾಗಿಲು ಮಾಡಿಕೊಂಡಿದ್ದೀರಾ ಚಪ್ಪಲೆಲ್ಲ ಪ್ಲೇಸ್ ಅಲ್ಲಿ ಅಲ್ವಾ ಅಂತ ಒಂದು ಪರಿಸ್ಥಿತಿ ಉಂಟಲ್ಲಿ ಸೊ ಇದನ್ನೆಲ್ಲ ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕು ನಿಮ್ಮ ಜಾತಕದ ಗುರು ಹೇಗಿರ್ತಾನಂತ ಆನಂತರ ನಿಮ್ಮ ಮನೆಯಲ್ಲಿ ದೇವರ ಫೋಟೋಗಳನ್ನು ಎಲ್ಲೆಲ್ಲ ಇಟ್ಟಿದ್ದೀರಾ ಎಷ್ಟು ದೇವರ ಫೋಟೋಗಳನ್ನ ಇಟ್ಟಿದ್ದೀರಾ ದೇವರ ಫೋಟೋ ಹೇಗಿದೆ ಸೊ ಅದರ ಮೇಲಿಂದ ಮತ್ತೆ ಡಿಪೆಂಡ್ ಆಗುತ್ತೆ ನೀವು ನಿಮಗೆ ಗುರು ಯಾವ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾನೆ ಅಥವಾ ಕೊಡೋಲ್ಲ ಅಂತ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗುರು ದೇಶ ನಡೆದಾಗ ನಿಮಗೆ ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ದೇಶ ವಿದೇಶಗಳಿಗೆ ತಿರುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಆನಂತರ ನಿಮಗೆ ಮದುವೆ ಆಗಿಲ್ಲದೆ ಮದುವೆ ಮಾತುಗಳು ಕತೆಗಳು ಆ ಸಮಯದಲ್ಲಿ ಮುಂದುವರಿಯುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿಬಿಡ್ತವೆ ಗುರುದೇಶನ ಬಹಳ ಪಾಸಿಟಿವ್ ಆಗಿ ನೀವು ಅದನ್ನು ಇಟ್ಕೊಂಡಾಗ ಗುರುದೇಶ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಕೊಟ್ಟೆ ಕೊಡ್ತಾಯಿದೆ ಗುರುವಿನ ಕೆಲಸನೇ ಅಬಡ್ನೆನ್ಸ್ ಓಕೆನಾ ಗುರುವಿನ ಕೆಲಸನೇ ಅಭಿವೃದ್ಧಿ ಮಾಡುವಂಥದ್ದು ಖಂಡಿತ ಆ ಕೆಲಸವನ್ನು ಅದ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತೇನೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ನಿಮಗೆ ಎಲ್ಲೋ ಒಂದು ಕಡೆ ಗುರು ಒಳ್ಳೆ ರಿಸಲ್ಟನ್ನು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆ ಈಗ ಜಾತಕದಲ್ಲಿ ಗುರು ಹೇಗಿದ್ದಾನೆ ಅದನ್ನು ನೋಡ್ಕೊಳ್ಬೇಕು ಗುರುವಿನ ಪೊಸಿಷನ್ ಏನುಂಟು ಯಾರ ಜೊತೆ ಗುರು ಇದ್ದಾನೆ ಅದನ್ನು ನೋಡಬೇಕು ಫಾರ್ ಎಕ್ಸಾಂಪಲ್ ಬೇಕಾದರೆ ಗುರು ಒಂದು ಕಡೆ ಜಾತಕದಲ್ಲಿ ಕೇತು ಜೊತೆ ಸೇರಿಕೊಂಡಿದ್ದಾನೆ ಓಕೆ ಗುರು ಕೇತು ಜೊತೆ ಸೇರಿಕೊಂಡಾಗ ನೀವು ಮನೆಯಲ್ಲಿ ಕೋಣೆಯನ್ನು ಬಹಳ ಅಲಂಕಾರ ಮಾಡುವ ಹಾಗಿಲ್ಲ ಓಕೆನಾ ಯಾಕಂದರೆ ಕೇತು ಅಂದರೆ ಸನ್ಯಾಸಿ ಆತ ಓಕೆ ಕೇತು ಸನ್ಯಾಸಿ ಗುರುವಿನ ಜೊತೆ ಬಂದುಬಿಟ್ಟ ಈಗ ಕೇತು ಸನ್ಯಾಸಿ ಅಂದರೆ ಗುರುವಿನ ಜೊತೆ ಬಂದುಬಿಟ್ಟ ಕೇತು ಅಂದರೆ ಡೆಪ್ತ್ ಕೇತು ಅಂದರೆ ಬೇರುಗಳು ಓಕೆ ಸೊ ನೀವು ಮನೆಯಲ್ಲಿ ದೇವರ ಕೋಣೆಯನ್ನು ತುಂಬ ಅಲಂಕಾರ ಮಾಡುವ ಹಾಗಿಲ್ಲ ಯಾವುದೇ ಕಾರಣ ಕೂಡ ಎಷ್ಟು ಸಾಧನ ಅಷ್ಟು ಸಿಂಪಲ್ ಸಿಂಪಲ್ ಇಟ್ಕೊಳ್ಬೇಕಾಗುತ್ತೆ ಒಂದೆರಡು ಹೂಗಳನ್ನು ಇಟ್ಟೇ ಪೂಜೆ ಮಾಡಬೇಕಾಗುತ್ತೆ ಆಗ ಹೋಗಿ ನಿಮಗೆ ಅದರಲ್ಲಿ ಪ್ರತಿಫಲ ದೊರೆಯುತ್ತದೆ ಅನ್ಯಥಾ ದೊರೆಯುವುದಿಲ್ಲ ಅದೇ ರೀತಿ ಗುರು ಶುಕ್ರನ ಜೊತೆಗಿದ್ದಾಗ ನೀವು ವಿಪರೀತ ಅಲಂಕಾರ ಮಾಡಬೇಕಾಗುತ್ತೆ ನಿಮ್ಮ ದೇವರ ಕೋಣೆಯನ್ನು ವಿಶೇಷ ರೀತಿ ಅಲಂಕಾರ ಮಾಡಬೇಕಾಗುತ್ತೆ ಒಂದು ವೇಳೆ ಶುಕ್ರನ ಜೊತೆಗೆ ಗುರು ಜೊತೆಗೆ ಶುಕ್ರ ಬಂದರೂ ಹೀಗೇನೆ ಅಥವಾ ಗುರುವಿನ ರಾಶಿಯಲ್ಲಿ ಶುಕ್ರ ಬಂದರೂ ಹೀಗೇ ಬಹಳ ಅಲಂಕಾರ ಮಾಡ್ತೀರಿ ಅಂತ ಅರ್ಥ ಬಹಳ ಅಲಂಕಾರ ಮಾಡಿ ಪೂಜೆ ಮಾಡ್ತೀರಿ ಇಲ್ಲಾಂದರೆ ಸಮಾಧಾನ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಇರ್ತದೆ ನಿಮಗೆ ಓಕೆನಾ ಅಂದರೆ ಗುರು ಜೊತೆಗೆ ಶನಿ ಬಂದ್ಬಿಟ್ಟ ಈಗ ನಿಮ್ಮ ಪೂಜೆ ಯಾವಾಗಲೂ ಒಮ್ಮೆ ಆಗ್ತದೆ ಅಲಂಕಾರವೂ ಇಲ್ಲ ಏನೂ ಇರೋದಿಲ್ಲ ವಾರಕ್ಕೊಮ್ಮೆ ಹೂವು ಹಾಕೋದು ಹಾಕಿದ್ರೂ ಆಯಿತು ಹಾಕಿದ್ರೂ ಆಯಿತು ಇಂಥ ಒಂದು ಪರಿಸ್ಥಿತಿ ಅಲ್ಲಿ ಎಲ್ಲಿ ನೀವು ದೇವರ ಕೊಣೆ ಮಾಡ್ಕೊಂಡಿರ್ತಾರೆ ಒಂದಷ್ಟು ಎಣ್ಣೆ ಅದು ಇದೆಲ್ಲ ಚೆಲ್ಲಿರ್ತದೆ ಅಥವಾ ದೇವರ ಫೋಟೋಗೆ ಎಣ್ಣೆ ಗಿಣ್ಣೆ ಅದು ಇದೆಲ್ಲ ತಾಗಿರ್ತದೆ ಬೇಕಾದರೆ ನೋಡಿ ಅಂತೇಳಿ ಗೊತ್ತಾಗುತ್ತೆ ಗುರು ಜೊತೆಗೆ ಶನಿ ಬಂದಾಗ ಸೊ ಈ ರೀತಿ ಕಾಂಬಿನೇಷನ್ ನೋಡ್ಕೊಳ್ಬೇಕಾದ್ರೆ ಅದೇ ಗುರು ಜೊತೆಗೆ ಪೂಜಾ ಬಂದಾಗ ನಿಮ್ಮ ಒಂದು ದೇವರ ಸ್ಟ್ಯಾಂಡಲ್ಲಿ ಉಗ್ರ ದೇವತೆಗಳ ಫೋಟೋಗಳನ್ನು ಬಹಳ ಜಾಸ್ತಿ ಇಟ್ಕೊಳ್ಳುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಅದು ಹನುಮಂತನ ಫೋಟೋ ಇರ್ಬೋದು ಆಂಜನೇಯನ ಫೋಟೋ ನರಸಿಂಹದೇವರ ಫೋಟೋ ಅನ್ನದ ಮಹಾಕಾಳಿ ಫೋಟೋ ಇಂಥ ಫೋಟೋಗಳು ನಿಮ್ಮ ಒಂದು ಮನೆಯಲ್ಲಿ ರಾರಾಜಿಸುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಫೋಟೋಗಳು ಖಂಡಿತ ಇದ್ದೇ ಇರ್ತವೆ ಪೂಜೆ ಅಂತೂ ಮಾಡಿಯೇ ಮಾಡ್ತಾರೆ ಪೂಜೆ ಅಂತೂ ಮಾಡ್ತೀರಾ ಯಾವ ರೀತಿ ಅಂದರೆ ಆರತಿ ಅದು ಇದು ಮಾಡ್ತೀರಾ ವಿಶೇಷ ರೀತಿಯಲ್ಲಿ ಮಾಡ್ತೀರಿ ನೀವು ಅಗ್ನಿಗೆ ಸಂಬಂಧಪಟ್ಟಂತೆ ಆರ ನಿಮ್ಮ ಆರತಿ ಇರ್ಬೋದು ಅಥವಾ ಅಲ್ಲಿ ಧೂಪ ದೀಪ ಹಚ್ಚುವಂಥದ್ದು ಇರ್ಬೋದು ವಿಶೇಷ ರೀತಿಯಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡಿ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ನಿಮಗೆ ನೋಡ್ಕೊಳ್ಬೇಕು ಇದನ್ನೆಲ್ಲ ಓಕೆ ಸೊ ಈ ರೀತಿ ಕಾಂಬಿನೇಷನ್ ಅನ್ನು ನೋಡಿಕೊಂಡೇ ನೀವು ಅದನ್ನು ಮಾಡಿದಾಗ ಫಾಲೋ ಮಾಡಿದಾಗ ಕೆಲವೊಮ್ಮೆ ಏನಾಗುತ್ತೆ ಬೈ ಡಿಫಾಲ್ಟ್ ಆಗಿ ಇದು ಬಂದಿರ್ತದೆ ಕೆಲವೊಮ್ಮೆ ಅದನ್ನು ಫಾಲೋ ಮಾಡಬೇಕಾಗಿದೆ ಅದನ್ನು ಫಾಲೋ ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ತಂದು ಕೊಡಬಲ್ಲದು ಒಂದು ವೇಳೆ ಜಾತಕದಲ್ಲಿ ಗುರು ಮತ್ತು ಕೇತು ಸೇರಿಕೊಂಡಿದ್ದಾನೆ ಈಗ ಬಹಳ ಅಲಂಕಾರವಾಗಿ ನೀವೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿದರೆ ಅದು ಮಾಡಿ ನಿಮಗೆ ಅಲ್ಲಿಂದ ರಿಸಲ್ಟ್ ಬರಲ್ಲ ಅದು ರಿಸಲ್ಟ್ ನಿಲ್ಲಾಗಿರ್ತದೆ ಯಾವುದೇ ಕಾರಣ ಕೂಡ ಯಾವುದೇ ಕಾರಣ ಕೂಡ ನಿಮಗೆ ಆ ಒಂದು ಪಾಸಿಟಿವಿನಿಟಿ ಅನ್ನೋದು ಬರಲಿಕ್ಕೆ ಬಿಡುವುದಿಲ್ಲ ಯಾಕಂದ್ರೆ ಅಷ್ಟು ಅಲಂಕಾರ ಮಾಡೋ ಅಗತ್ಯ ಇಲ್ಲ ಯಾಕಂದ್ರೆ ನಿಮ್ಮ ಸ್ಟ್ಯಾಂಡ್ ಅಲ್ಲಿ ಏನಿರಬೇಕು ಅಲ್ಲಿ ಯಾತೋ ಸಾಯಿಬಾಬಾರ ಫೋಟೋ ಇರಬೇಕು ಯಾತೋ ನಿತ್ಯಾನಂದ ಸ್ವಾಮಿ ಫೋಟೋ ಯಾತೋ ರಾಘವೇಂದ್ರ ಸ್ವಾಮಿ ಫೋಟೋ ಯಾತೋ ಸ್ವಾಮಿ ಸಮರ್ಥ ಫೋಟೋ ಕಂಪಲ್ಸರಿಯಾಗಿರುತ್ತೆ ಗುರು ಮತ್ತು ಕೇತು ಒಟ್ಟು ಸೇರ್ಕೊಂಡಾಗ ಆ ಫೋಟೋ ಅಂತೂ ಖಂಡಿತ ಇರುತ್ತೆ ಬಟ್ ತುಂಬ ಅಲಂಕಾರ ಕೂಡ ಇರುವುದಿಲ್ಲ ಅಂತ ಹೇಳ್ತೇನೆ ಬೈ ಡಿಫಾಲ್ಟಾಗಿ ಇರುವುದಿಲ್ಲ ಅದು ಅಲಂಕಾರ ಮಾಡ್ಕೊಂಡ ದಿವಸ ಪ್ರಾಬ್ಲಮ್ ಕೂಡ ಆಗ್ಬೋದು ಸೊ ಅಲಂಕಾರ ತುಂಬ ಮಾಡ್ಕೊಳ್ಳುವಾಗಲಿ ಎಷ್ಟು ಬೇಕೋ ಅಷ್ಟೇ ಅಲ್ಲೋ ಅಷ್ಟೇ ಮಾಡ್ಕೊಂಡು ನೀವು ಪೂಜೆ ಮಾಡಿದಾಗ ಒಳ್ಳೆ ರಿಸಲ್ಟ್ ಅಲಂಕಾರ ಯಾವಾಗ ನಿಮಗೆ ಶುಕ್ರನ ಕನೆಕ್ಷನ್ ಬಂದಾಗ ಅಲಂಕಾರ ಅಲ್ಲವಾ ಅದೇ ಚಂದ್ರನ ಕನೆಕ್ಷನ್ ಬಂದಾಗ ವಿರಳವಾದ ಅಲಂಕಾರ ಸ್ವಲ್ಪ ಅಲಂಕಾರ ಹೆಚ್ಚು ಅಲಂಕಾರ ಇಲ್ಲ ಕೇತು ಬಂದಾಗ ಸನ್ಯಾಸನೆ ಮತ್ತು ಏನೂ ಇಲ್ಲ ಅಲ್ಲಿ ಓಕೆ ಈ ರೀತಿಯಾಗಿ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ ಅನಿವಾರ್ಯತೆ ಮತ್ತು ಆ ರೀತಿಯಾಗಿ ನೀವು ಪೂಜೆ ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯ ಸಾಧ್ಯತೆಗಳು ನಿಮ್ಮ ಪಾಲಿಗಂತೂ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ರೈಟ್ ತಾನೇ ಓಕೆನಾ ಹಾಗಾದರೆ ನಿಮಗೆ ಗೊತ್ತಾಯಿತು ಒಂದು ಗುರು ದೇಶ ಗುರುದೇಶ ಗುರು ಭುಕ್ತಿ ನಡೀತೊಂಡು ಅಥವಾ ತರ್ಟಿ ಟು ತರ್ಟಿ ನೈನ್ ಮೂವತ್ತರಿಂದ ಮೂವತ್ತೊಂಬತ್ತರ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು ನಿಮಗೆ ಆ ಸಮಯದಲ್ಲಿ ಕೂಡ ಗುರು ಪ್ರಾಮಿನೆಂಟ್ ಆದ ರಿಸಲ್ಟನ್ನು ನಿಮಗೆ ಕೊಟ್ಟೇ ಕೊಡ್ತಾನೆ ಸೊ ಗುರುವಿನಿಂದ ಆ ಮೂಮೆಂಟ್ ರಿಸಲ್ಟ್ ವರ್ಲ್ಡ್ಗೆ ಸ್ಟಾರ್ಟ್ ಆಗಿದೆ ಹಾಗಾದರೆ ನಿಮಗೆ ಜಾತಕದಲ್ಲಿ ಗುರು ಹೇಗಿದ್ದಾನೆ ನಿಮಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ತರ್ಟಿ ಟು ತರ್ಟಿ ನೈನ್ ಹೇಗಪ್ಪ ಹೋಗಿದೆ ಅಥವಾ ನಿಮಗೆ ಗಂಡು ಮಕ್ಕಳಿದ್ದಾರೆ ಅಂದರೆ ಆ ಗಂಡು ಮಕ್ಕಳು ಹೇಗಿದ್ದಾರೆ ಅಲ್ವಾ ಅವರ ನೇಚರ್ ಹೇಗಿರ್ತದೆ ಅವರು ಯಾವ ರೀತಿ ವರ್ತನೆ ಮಾಡ್ತಾರೆ ಅದರ ಪ್ರಕಾರನೇ ಗುರು ಇರ್ತಾನೆ ಅಂತ ಅರ್ಥ ಗಂಡು ಮಕ್ಕಳಂದ್ರೆ ಆ್ಯಕ್ಚುಲಿ ಗುರು ಮತ್ತು ಕೇತುವಿಗೆ ಸಂಬಂಧಪಟ್ಟದ್ದು ಬಟ್ ಗು ನೀವು ಗುರುವನ್ನು ನೋಡ್ಕೊಳ್ಬೇಕಾದ್ರೆ ಗಂಡು ಮಕ್ಕಳಿದ್ರೆ ಗುರು ಚೆನ್ನಾಗಿದ್ದಾನೆ ಅಂತಲೇ ಅರ್ಥ ಓಕೆ ನಾ ಪರವಾಗಿಲ್ಲ ಗಂಡು ಮಕ್ಕಳು ನೋಡಿ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಜಾತಕದಲ್ಲಿ ಕೆಲವೊಮ್ಮೆ ಗುರು ಚೆನ್ನಾಗಿರಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆರನೇ ಮನೆಯಲ್ಲಿ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ ಆಗ ನಿಮಗೆ ಗಂಡು ಸಂತಾನ ಜಾಸ್ತಿ ಬರುತ್ತೆ ಯಾಕೆ ಜಾಸ್ತಿ ಬರುತ್ತೆ ಯಾಕಂದ್ರೆ ಯಾವಾಗ ನಿಮಗೆ ಆರನೇ ಮನೆ ಗುರು ಇದ್ದಾನೆ ರೋಗ ನರಿಪು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಕೊಡ್ತಾನೆ ಓಕೆ ಅದೇ ಗಂಡು ಮಕ್ಕಳು ಬಂದ್ಬಿಟ್ಟಾಗ ಏನಾಗುತ್ತೆ ನೀವು ಗಂಡು ಮಕ್ಕಳ ಸೇವೆಯನ್ನು ಮಾಡ್ತೀರಾ ಅವರಿಗೆ ಬೇಕಾದಂತೆ ಫೀಡ್ ಮಾಡಿಸ್ತೀರಾ ಅವ್ರನ್ನ ತುಂಬ ಪ್ರೀತಿ ಮಾಡಾಗ ಆರನೇ ಮನೆ ಗುರು ಏನಿದ್ದಾನೆ ನಿಮ್ಗೆ ಯಾವುದೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಒಟ್ಟಾರೆ ನೋಡ್ಲಿಕ್ಕೆ ಹೋಗುವಾಗ ಗುರುದೇಶ ನಡೆದಾಗ ಗುರುದೇಶ ನಡೆ ಅಭಿ ಅಭಿವೃದ್ಧಿ ಅಂತೂ ಬಂದೇ ಬರ್ತದೆ ಬಟ್ ಇನ್ವೆಸ್ಟ್ ಮಾಡುವಾಗ ಅಲ್ಲಿ ಕೂಡ ಜಾಗುತ್ತೆ ನಿಮಗೆ ಬೇಕೇ ಬೇಕಾಗುತ್ತೆ ಗುರುವಿನ ಪೊಸಿಷನ್ ನೋಡ್ಕೊಳ್ಬೇಕು ಆನಂತರ ಗುರು ರಾಹು ಜೊತೆ ಸೇರ್ಕೊಂಡಿದ್ದಾನೆ ಅದನ್ನು ನೋಡ್ಕೊಳ್ಬೇಕು ಒಂದು ವೇಳೆ ನಿಮಗೆ ಗುರು ದಶೆ ನಡೀತಾ ಗುರು ರಾಹು ಜೊತೆ ಬಂದು ಸೇರ್ಕೊಂಡಿದ್ದಾನೆ ಸೊ ಅಲ್ಲಿ ಕೂಡ ಮೋಸ ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಿಡ್ತವೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಗುರುವಿನಿಂದ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅದರ ಜೊತೆಗೆ ನೀವು ಏನು ಮಾಡಬೇಕು ಗುರುವಾರ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಬೇಕು ಗುರುವಿನ ಟೆಂಪಲ್ಗೆ ಹೋಗಬೇಕು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಪರವಾಗಿಲ್ಲ ಆ ದಿವಸ ಉಪವಾಸ ಮಾಡಿ ಓಕೆ ನೋ ಪ್ರಾಬ್ಲಮ್ ಸೊ ಅದರ ಮುಖಾಂತರ ಗುರುವಿನಿಂದ ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಸಾಧ್ಯತೆ ಉಂಟು ಅದು ಕೂಡ ಆ ದಶಾ ಭುಕ್ತಿ ಅಥವಾ ಥರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಗ್ತಾ ಆ ಸಮಯದಲ್ಲಿ ಅದನ್ನು ಮಾಡಿಕೊಂಡಾಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಓಕೆನಾ ಈಗ ಗುರು ಕಳೆದ್ ಬಿಟ್ಟ ಶನಿ ಓಕೆ ನೆಕ್ಸ್ಟ್ ಶನಿ ಶನಿ ಶನಿದ ಸ್ಟಾರ್ಟ್ ಆಗುತ್ತೆ ಶನಿದಶ ಸ್ಟಾರ್ಟ್ ಆದಾಗ ಏನಾಗುತ್ತೆ ನಿಮ್ಮ ಜಾತಕದ ನಿಮ್ಮ ಮನೆಯ ಪಶ್ಚಿಮದ ಭಾಗ ಅದು ಇನ್ಫ್ಲುಯೆನ್ಸ್ ಆಗುತ್ತೆ ಶನಿ ಶನಿದಶೆ ಸ್ಟಾರ್ಟ್ ಆದಾಗ ಓಕೆ ಶನಿದೇಶ ನಡೆದಾಗ ನಿಮ್ಮ ಮನೆಯ ಪಶ್ಚಿಮದ ಭಾಗ ಓಕೆ ನಿಮ್ಮ ಮನೆಯ ಪಶ್ಚಿಮದ ಭಾಗ ಅಂತ ಏನೋ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ ನಿಮಗೆ ರೈಟ ನಿಮ್ಮ ಪಶ್ಚಿಮದ ಭಾಗ ಚೆನ್ನಾಗಿದೆ ಶನಿದೇಶ ಚೆನ್ನಾಗಿರ್ತದೆ ಪಶ್ಚಿಮದ ಭಾಗ ಪ್ರಾಬ್ಲಮ್ ಉಂಟು ಸೊ ಒಂದು ಕಡೆ ನಿಮಗೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಲ್ವಾ ಯಾವುದೇ ದಶ ನಡೆದಾಗ ನಿಮ್ಮ ಇದು ಈ ಪಾಟಂದು ಇನ್ಫ್ಲುಯೆನ್ಸ್ ಆಗುತ್ತೆ ದಶ ಭಕ್ತಿ ನಡೆದಾಗಲೋ ಅದಕ್ಕೇನದು ವಾಸ್ತು ತಕ್ಕ ಮಟ್ಟಿಗೆ ಆದರೂ ಪ್ರಿಪೇರ್ ಆಗಿರಬೇಕು ಆಗ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತೀರ ಓಕೆ ಆಗ ಅಲ್ಲಿಂದ ಏನು ಅನಾಹುತ ಆಗಬೇಕು ನಿಮಗೆ ಅದು ಬ್ಯಾಲೆನ್ಸ್ ಸ್ಟೇಜಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಓಕೆ ಶನಿ ಅಂದ್ರೆ ಶನಿ ಕರ್ಮಕಾರಕ ಹಾಗಾದ್ರೆ ಕೆಲಸ ಪ್ರಾಬ್ಲಮ್ ಯಾವ್ದಾಗ ಕೊಡ್ತಾನೆ ಕಾರ್ಯಕ್ಷೇತ್ರಕ್ಕೆ ಪ್ರಾಬ್ಲಮ್ ಕೊಟ್ಟು ಬಿಡ್ತಾನೆ ಶನಿ ಸುಲಭಂತೂ ಖಂಡಿತ ಅಲ್ಲ ಶನಿಗೆ ಏನು ಬೇಕು ಹಾರ್ಡ್ ವರ್ಕ್ ಬೇಕು ಶನಿ ಯಾವತ್ತಿದ್ರೂ ಕೂಡ ಈ ಒಂದು ಎಂಜಾಯ್ ಮಾಡೋದು ಶನಿಗೆ ಬೇಕಾಗಿಲ್ಲ ಹಾರ್ಡ್ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಹಾರ್ಡ್ ವರ್ಕ್ ಅಲ್ವಾ ನೀವು ದೈಹಿಕ ರೀತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಅದು ಬಿಟ್ಟರೆ ಶನಿಗೆ ಬೇರೆ ಯಾವುದು ಕೂಡ ಬೇಕಾ ಅದಕ್ಕೋಸ್ಕರ ಶನಿ ದಶೆಯಲ್ಲಿ ಸಾಧಾರಣ ಮಟ್ಟಿಗೆ ನಿಮಗೆ ಆತ ಒಂಥರ ನಲಿಸ್ತಾನೆ ಕುಣಿಸ್ತಾನೆ ಎಲ್ಲ ಕಡೆ ಕೂಡ ಹಾರ್ಡ್ ವರ್ಕ್ ಮಾಡುವಂತೆ ಮಾಡಿಬಿಡ್ತಾನೆ ನೀವು ಹಾರ್ಡ್ ವರ್ಕ್ ಮಾಡಿದರೆ ಒಳ್ಳೆ ರಿಸಲ್ಟ್ ಅನ್ನೋಂಥ ಡೆಫಿನೆಟಾಗಿ ಕೊಡಬಲ್ಲ ಅದೇ ರೀತಿ ನಿಮಗೆ ಜಾತಕದಲ್ಲಿ ಇಲ್ಲೊಂದು ಕಡೆ ಸಾಡೆ ಸಾತಿ ಬಂದುಬಿಡ್ತು ಪಂಚಮ ಶನಿ ಬಂತು ಅಷ್ಟಮ ಶನಿ ಬಂತು ನೋಡಿ ಪಂಚಮವತೆ ಅಷ್ಟಮ ಶನಿ ಸ್ವಲ್ಪ ಜಾಸ್ತಿ ತೊಂದರೆ ಸಾತಿ ಬಂದಾಗ ತೊಂದರೆ ಅಂತೂ ಖಂಡಿತ ಇಲ್ಲ ಬಟ್ ಸಾತಿ ಬಂದಾಗ ನೀವೇನಾದರೂ ಹಾರ್ಡ್ ವರ್ಕ್ ಮಾಡಿದರೆ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಏಳುವರೆ ವರ್ಷಗಳಲ್ಲಿ ನಿಮ್ಮ ಲೈಫನ್ನೇ ಚೇಂಜ್ ಮಾಡಿಬಿಡ್ತಾನೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ನಿಮ್ಮ ಲೈಫು ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶನಿ ಆ ರೀತಿಯಾಗಿ ರಿಸಲ್ಟನ್ನು ಕೊಡಬಲ್ಲ ನಿಮಗೆ ಆನಂತರ ಶನಿ ಏನು ಮಾಡ್ತಾನೆ ಎರಡು ಎರಡೂವರೆ ವರ್ಷಕ್ಕೊಮ್ಮೆ ರಾಶಿಯನ್ನು ಹೇಗೆ ಚೇಂಜ್ ಮಾಡ್ತಾನೆ ಅದೇ ರೀತಿ ನಿಮಗೆ ಯಾವುದಕ್ಕೆ ಲಾಭ ಕೊಡಬೇಕು ಯಾವುದಕ್ಕೆ ಪನಿಷ್ಮೆಂಟ್ ಕೊಡಬೇಕು ಆ ಸಂದರ್ಭದಲ್ಲೇ ಕೊಡ್ತಾ ಕೊಡ್ತಾ ಹೋಗ್ತಾನೆ ಎರಡು ಎರಡು ವರ್ಷಕ್ಕೆ ವಾರ ಇಡೀ ಆ ಭಾಚಕ್ರವನ್ನು ಸುತ್ತಾಕ್ಬೇಕಾದ್ರೆ ಮೂವತ್ತು ವರ್ಷಗಳ ಸಮ ಆತಂದು ತೆಗೆದುಕೊಳ್ತಾನೆ ಅದಕ್ಕೋಸ್ಕರ ಸಾತಿ ಅಂತ ಹೇಳೋದು ಅದು ಒಂಥರ ವರದಾನವಾಗಿ ಬರುವಂಥದ್ದು ಬಹಳ ಚೆನ್ನಾಗಿರುವಂಥದ್ದು ಬಹಳ ಅದನ್ನು ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಕಲಿಬೇಕು ಅದರಲ್ಲಿ ಅದನ್ನು ಹೇಗೆ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅದು ಬೇಕು ಅಂದರೆ ಎಲ್ಲೊಂದು ಕಡೆ ಸಾಡೆಸಾತಿ ಬಂದಾಗ ನೀವು ಬರೀ ಎಂಜಾಯ್ ಮಾಡೋದು ತಿರುಗುವುದು ಬೇರೆಯವ್ರ ಬಗ್ಗೆ ಮಾತಾಡೋದು ಬೇರೆಯವ್ರಿಗೆ ತೊಂದರೆ ಇದೇ ಮಾಡಿಕೊಂಡ್ರೆ ಮತ್ತೆ ಶನಿ ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ ಏಳುವರೆ ವರ್ಷದ ಒಳಗೆ ನಿಮ್ಮನ್ನು ಎಲ್ಲೊಂದು ಕಡೆ ಉಲ್ಟಾ ಪಾಲ್ಟಿ ಮಾಡಿ ಹಾಕಿರ್ತಾನೆ ಅದು ಅದೇ ನೀವು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಏನೇ ಕೆಲಸ ಮಾಡಿ ಯಾವುದೇ ಕೆಲಸ ಮಾಡಿ ಆ ಕೆಲಸ ಈ ಕೆಲಸ ಅಂತ ಬೇಕಾಗಿಲ್ಲ ಯಾವುದೇ ಕೆಲಸ ಮಾಡಿ ನೀವು ಬಿಸ್ನೆಸ್ ಮಾಡ್ತೀರಾ ಬಿಸ್ನೆಸ್ ಮಾಡಿ ಕೆಲಸ ಮಾಡ್ತೀರಾ ಕೆಲಸ ಮಾಡಿ ಅಲ್ವಾ ಫಾರಿನ್ಗೆ ಹೋಗಿ ಎಲ್ಲಿಗೆ ಹೋಗ್ಲಿಕ್ಕೆ ನಿಮಗೆ ಅದು ಏನು ಮಾಡಲಿಕ್ಕೆ ಜಾತಕ ಏನು ತೋರಿಸೋದು ಅದಕ್ಕೆ ಸಂಬಂಧಪಟ್ಟಂತೆ ಮಾಡಿ ಡೆಫಿನೆಟ್ ಆಗಿ ಶನಿ ಒಳ್ಳೆ ಫಲವನ್ನು ಕೊಟ್ಟೇ ಕೊಡ್ತಾನೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಯಾಕಂದರೆ ಯಾವುದೇ ದಶೆಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ಸೂತ್ರಗಳಿವೆ ಆ ಸೂತ್ರಗಳನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಯಾವುದೇ ದಶೆ ನಿಮಗೆ ಅಂಥ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ ಅಲ್ವಾ ಒಂದು ವೇಳೆ ಸೂತ್ರಗಳೇ ಗೊತ್ತಿಲ್ಲ ನಿಮಗೆ ಆಗೋದಿಲ್ಲ ನಿಮಗೆ ಮಾಡ್ಲಿಕ್ಕೆ ಅಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗಿಯೇ ಅಲ್ವಾ ಎಷ್ಟಾದರೂ ಕೂಡ ನಮಗೆ ಆ ಭಗವಂತ ಇದನ್ನು ಕಂಪ್ಯೂಟರನ್ನು ಹಾಕಿ ಕಳಿಸ್ತಾನಲ್ಲ ಅದಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಏನು ಮಾಡಬೇಕಾದೆ ಅದಕ್ಕೋಸ್ಕರ ಶನಿ ಆಟ್ರಿಬ್ಯೂಟ್ಸ್ ಏನುಂಟು ಹಾರ್ಡ್ ವರ್ಕ್ ಕೆಲಸ 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 ಮಾಡಿಕೊಂಡ್ರೆ ಏನು

ಸಮಯ ಟೈಮ್ ಸರಿಯಾಗಿ ಗೊತ್ತಿಲ್ಲ ಸರ್ ಎರಡನೇ ಪಾದ ಅಂತ ಜಾತಕದಲ್ಲಿ ಸಮಯವನ್ನು ಸರಿ ಮೆನ್ಷನ್ ಮಾಡಿ ಮತ್ತೆ ಕರೆ ಮಾಡಿಮಾ ಸರಿನಾ ಒಳ್ಳೆದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಜಾತಕ ಇದ್ದೇ ಇರ್ತದೆ ಈಗ ಅದು ಪಾದ ಎಲ್ಲ ಹೇಗೆ ಗೊತ್ತಾಯಿತು ನಿಮಗೆ ಜಾತಕ ಇದ್ದೇ ಇದ್ದಾನೆ ಸಮಯ ಉಂಟು ತಾನೇ ಅದರಲ್ಲಿ ಸೊ ಸಮಯ ಹೇಳಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆ ಅರ್ಥ ಮಾಡ್ಕೊಳ್ಳಿ ಓಕೆ ದರ್ಶನ ಹೇಳಿದಾಗ ನಿಮ್ಮ ಜಾತಕದಲ್ಲಿ ಶನಿಯನ್ನು ನೋಡ್ಕೊಳ್ಬೇಕು ಶನಿ ಹೇಗಿದ್ದಾನೆ ರೈಟ್ ತಾನೆ ಶನಿ ಯಾರ ಜೊತೆ ಸೇರಿಕೊಂಡಿದ್ದಾನೆ ಯಾವ ಭಾವದಲ್ಲಿದ್ದಾನೆ ಏನು ಆತ ರಿಸಲ್ಟ್ ಕೊಡ್ತಾ ಇದ್ದಾನೆ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶನಿ ಮತ್ತೆ ಎಲ್ಲೊಂದು ಕಡೆ ಶನಿ ಸೂರ್ಯನ ಜೊತೆ ಬಂದುಬಿಟ್ಟು ಈಗ ಓಕೆ ಶನಿ ಶನಿ ಸೂರ್ಯನ ಜೊತೆ ಬಂದಾಗ ನಿಮ್ಮ ಕೆಲಸ ಹೇಗಿರ್ತದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ವರ್ಗಕ್ಕೆ ಸಂಬಂಧ ಆ ಕೆಲಸವನ್ನು ನೀವು ಮಾಡ್ಬೋದು ಅದರಲ್ಲಿ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಅಥವಾ ಸರ್ಕಾರದ ರಿಲೇಟೆಡ್ ಏನು ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲ ಕೆಲವೊಂದು ಕಡೆ ನಿಮಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವರಿಗೆಲ್ಲ ಹೆಲ್ಪ್ ಬೇಕಿರುತ್ತೆ ಆ ಹೆಲ್ಪ್ ಅನ್ನು ಕೂಡ ನೀವು ಮಾಡಲಿಕ್ಕೆ ಸಾಧ್ಯತೆ ಉಂಟು ಶನಿ ಮತ್ತು ಸೂರ್ಯ ಒಟ್ಟು ಸೇರಿಕೊಂಡಾಗ ಶನಿ ಮತ್ತೆ ಚಂದ್ರ ಸೇರಿಕೊಂಡಾಗ ಫ್ಲಕ್ಚುವೇಷನ್ ಜಾಸ್ತಿ ಮೆಂಟಲ್ ಟೆನ್ಷನ್ ಜಾಸ್ತಿ ಏನು ಮಾಡೋದು ಗೊತ್ತಾಗೋದಿಲ್ಲ ಕೆಲಸ ಯಾವಾಗಲೂ ಚೇಂಜ್ ಆಗ್ತಾ ಇರ್ತದೆ ಕೆಲಸದಲ್ಲಿ ಪ್ರಯಾಣ ಜಾಸ್ತಿ ಇರ್ತದೆ ಪ್ರಯಾಣ ಮಾಡ್ತಾನೆ ಇರ್ತೀರ ಅಂತ ಕೆಲಸ ಇರ್ತದೆ ನಿಮಗೆ ಅದರ ಜೊತೆಗೆ ಸ್ವಲ್ಪ ಟೆನ್ಷನ್ ಕೊಟ್ಟೇ ಕೊಡೋದು ಯಾಕಂದರೆ ಚಂದ್ರ ಬಂದು ಮನೋಕಾರಕ ಶನಿ ಬಂದು ಅಥವಾ ಕರ್ಮಕಾರಕ ಮನೋಕಾರಕ ಕರ್ಮಗಾರ ಒಟ್ಟು ಸೇರ್ಕೊಂಡು ಹಾಗೇನಾಗುತ್ತೆ ಪ್ರೆಷರ್ ಜಾಸ್ತಿ ಆಗುತ್ತೆ ಕೆಲಸ ಮಾಡಬೇಕು ಕೆಲಸ ಅಲ್ವಾ ಅಲ್ಲೇ ಒಂದು ಕಡೆ ಹಾರ್ಡ್ ವರ್ಕ್ ಸಿಕ್ಬಿಡ್ತು ನೀವು ಮಾಡೋದೆಲ್ಲ ಮನೆಯಲ್ಲಿ ಬಂದು ಕೂತ್ಕೊಂಡು ಬಿಡ್ತೀರ ಬಾರಿ ಬಾರಿಗೆ ಡ್ರಾಪ್ ಮಾಡಿ ಮನೆಯಲ್ಲಿ ಬಂದು ಕೂತ್ಕೊಳ್ಳುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಅದರ ಜೊತೆಗೆ ಶನಿ ಜೊತೆಗೆ ಚಂದ್ರ ಸೇರಿಕೊಂಡಾಗ ಬಾರಿ ಬಾರಿಗೆ ವರ್ಗಾವಣೆ ಆಗ್ಬೋದು ಅಥವಾ ನೀವು ತಿರುಗಾಡಿಕೊಂಡು ಮಾಡೋ ಕೆಲಸವನ್ನೇ ಮಾಡ್ತೀರಿ ಅಂತ ಇಂಡಿಕೇಶನ್ ಬಟ್ ನಾನು ಹೇಳೋದಾದ್ರೆ ಶನಿ ಮತ್ತು ಚಂದ್ರ ಒಟ್ಟು ಸೇರಿಕೊಂಡಾಗ ನೀವು ತಿರುಗಾಡಿಕೊಂಡು ಮಾಡುವಂಥ ಏನು ಕೆಲಸ ಇದೆ ಅದನ್ನೇ ಚಾಯ್ಸ್ ಮಾಡ್ಕೊಂಡಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಅದೇ ಸ್ಟೇಬಲಾಗಿ ಒಂದು ಕಡೆ ಕೂತ್ಕೊಂಡು ಮಾಡುವಂಥ ಕೆಲಸ ನೀವು ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ನೀವು ಮನೆಗೆ ಬಂದುಬಿಡ್ತೀರಾ ಒಂದೆರಡು ತಿಂಗಳು ಮಾಡ್ತೀರಾ ಆಗಲ್ಲ ಏನು ಇರಿಟೇಷನ್ ಆಗುತ್ತೆ ಬಂದುಬಿಡ್ತೀರಾ ನೀವು ಆಗದಂಥ ವಿಚಾರ ಏನು ಮಾಡ್ತೀರಾ ಯಾಕಂದರೆ ಚಂದ್ರ ಅಂದರೆ ಆತ ಬದಲಾವಣೆ ಬಾರಿ ಬಾರಿಗೂ ಬದಲಾವಣೆ ಬೇಕಲ್ಲ ಒಂದೇ ಕಡೆ ಇರುವಂಥದ್ದಲ್ಲ ಚಂದ್ರನಿಗೆ ಒಂದೇ ಕಡೆ ಇರಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಶನಿ ಜೊತೆಗೆ ಕಾಂಬಿನೇಷನ್ ಬಂದುಬಿಟ್ಟ ನೀವು ತಿರುಗಾಡಿಕೊಂಡು ಕೆಲಸ ಮಾಡಬೇಕು ಅಥವಾ ಅಂಥ ಕೆಲಸವೇ ಚಾಯ್ಸ್ ಮಾಡ್ಕೊಳ್ಬೇಕು ನೀವು ತಿರುಗಾಡ್ಕೊಂಡು ಮಾಡುವಂಥದ್ದು ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ರೈಟ್ ಅದೇ ರೀತಿ ಶನಿ ಮತ್ತು ಕುಜಾ ಬಂದ್ಬಿಟ್ಟು ಈಗ ಶನಿ ಮತ್ತು ಕುಜ ಸೇರ್ಕೊಂಡಾಗ ಈಗ ಅಂಗಾರಕ್ಕೆ ದೋಷ ಬಂದ್ಬಿಡ್ತು ಓಕೆನಾ ಸೊ ಕಾಂಬಿನೇಷನ್ ಪರವಾಗಿಲ್ಲ ಯಾಕಂದರೆ ಹೈ ಎನರ್ಜಿ ಜನರೇಟ್ ಆಗುತ್ತೆ ನಿಮ್ಗೆ ಹೈ ಎನರ್ಜಿ ಅದಕ್ಕೋಸ್ಕರ ನೀವು ಭೂಮಿ ಸಂಬಂಧ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಟೆಕ್ನಾಲಜಿಯಲ್ಲಿ ಕೆಲಸ ಕಾರ್ಯ ಮಾಡಬಹುದು ಅಗ್ನಿ ಅಗ್ನಿ ರಿಲೇಟೆಡ್ ಯಾವುದೇ ಕೆಲಸಗಳನ್ನ ಮಾಡಿಕೊಂಡು ಕೂಡ ನಿಮಗೆ ಸಕ್ಸಸ್ ಅಂತೂ ಆಗುತ್ತೆ ಈಗ ನಿಮಗೆ ಕುಜ ಶನಿ ಮತ್ತು ಕುಜನ ಕಾಂಬಿನೇ ನ್ ಇದೆ ಓಕೆ ಸೊ ಎಲ್ಲೊಂದು ಕಡೆ ನೀವೇನು ಮಾಡಬೇಕು ಯಾರದ್ದು ಯಾರಿಗಾದರೂ ಕೂಡ ಶಾಂತಿಯನ್ನು ಪ್ರತಿಪಾದನೆ ಮಾಡುವಂಥ ಕೆಲಸ ಆ ಕೆಲಸವನ್ನು ಮಾಡಿದಾಗ ಒಳ್ಳೆಯದಾಗಿದೆ ಅದು ಆರ್ಮಿಯಲ್ಲಿ ಪೊಲೀಸ್ ಪೊಲೀಸ್ ಪೊಲೀಸಾಗಿ ಕೆಲಸ ಮಾಡ್ತಿದ್ದೀರಾ ಶಾಂತಿಯನ್ನು ಪ್ರತಿಪಾದಿಸುವಂಥ ಕೆಲಸ ಬಹಳ ಒಳ್ಳೆಯ ರೀತಿಯಲ್ಲಿ ವರ್ಕ್ ಆಗುವಂಥದ್ದು ನಿಮಗೆ ಭೂಮಿ ವಿಚಾರಗಳು ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಡಿಸ್ಟರ್ಬೆಸ್ ಇರುತ್ತೆ ಬಟ್ ಅದು ಅನ್ನು ಕೊಡುತ್ತೆ ನಿಮಗೆ ಅಲ್ವಾ ಡಿಸ್ಟರ್ಬೆನ್ಸ್ ಇದ್ದು ಸಕ್ಸಸ್ಸನ್ನು ಕೂಡ ಕೊಡುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಬಂದಾಗ ನಿಮ್ಮ ಒಡ ಹುಟ್ಟಿದವರಿಗೆ ಸಮಸ್ಯೆ ಅಂತ ಖಂಡಿತ ಇರ್ತದೆ ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಒಬ್ಬರು ಸಮಸ್ಯೆಯನ್ನು ಅನುಭವಿಸ್ನೇ ಇರ್ತಾರೆ ಅವರು ಬಹಳ ಕಷ್ಟಪಟ್ಟಿರ್ತಾರೆ ಬಹಳ ತೊಂದರೆಗೊಳಗಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆಗೊಳಗಾಗ್ತಾರೆ ಇದನ್ನು ನೋಡ್ಬಿಡ್ಬೇಕು ಶನಿ ಮತ್ತು ಚಂದ್ರ ಬಂದಾಗ ತಾಯಿ ಕಷ್ಟಪಟ್ಟಿರ್ತಾರೆ ಶನಿ ಮತ್ತೆ ಸೂರ್ಯ ಬಂದಾಗ ತಂದೆ ಕಷ್ಟಪಟ್ಟಿರ್ತಾರೆ ಶನಿ ಮತ್ತು ಸೂರ್ಯನ ಕಾಂಬಿನೇಷನ್ ಬಂದಾಗ ಒಂದು ಕಡೆ ತಂದೆ ಮತ್ತೆ ಮಗ ಒಟ್ಟಿಗೆ ಇರೋದಿಲ್ಲ ಕೆಲವೊಂದು ಬಾರಿ ಅಥವಾ ದೂರದಲ್ಲಿರ್ತಾರೆ ಅಥವಾ ತಂದೆನೇ ಇರಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿ ನೋಡ್ಕೊಳ್ಬೇಕು ಈ ಕಾಂಬಿನೇಷನ್ ಇಲ್ಲ ಶನಿ ಮತ್ತು ಕುಜಾ ಒಟ್ಟು ಸೇರಿಕೊಂಡಾಗ ನಿಮ್ಮ ಒಡ ಹುಟ್ಟಿದವ ಬಹಳ ಸಮಸ್ಯೆಯನ್ನು ಅನುಭವಿಸ್ತಾರೆ ಅವರೊಂದರ ಸನ್ಯಾಸ ಜೀವನ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿರ್ತದೆ ಬಟ್ ಏನೇ ಇದ್ರು ಕಾಂಬಿನೇಷನ್ ಈಗ ಅವ್ರ ಜಾತದಲ್ಲಿ ನೋಡ್ಕೊಳ್ಬೇಕು ಎಲ್ಲಿದ್ದಾರೆ ಅಂತ ಆ ನಂತರ ಹೋಗಬೇಕು ಅವ್ರು ಅಂತ ಕೆಲಸವನ್ನು ಮಾಡಲಿಕ್ಕೆ ಅದಕ್ಕೋಸ್ಕರ ಶನಿ ಮತ್ತು ಕುಜಾ ಸೇರಿಕೊಂಡಿದ್ದಾರೆ ಡೆಫಿನೆಟಾಗಿ ಆಗಿ ನೀವು ಅಗ್ನಿ ರಿಲೇಟೆಡ್ ಕೆಲಸ ಮಾಡಿ ಭೂಮಿಗೆ ಸಂಬಂಧಪಟ್ಟ ಕೆಲಸ ಮಾಡಿ ನೀವು ಪೊಲೀಸ್ ಅಥವಾ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಕೆಲಸ ಮಾಡಿ ಆರ್ಮಿಯಲ್ಲಿ ಕೆಲಸ ಮಾಡಿ ಓಕೆ ನೋ ಪ್ರಾಬ್ಲಮ್ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಟ್ ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಗಲಾಟೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಶಾಂತಯುತವಾಗಿ ಕೆಲಸ ಮಾಡಬೇಕು ಶಾಂತಿಯನ್ನು ಪ್ರತಿಪಾದಿ ಒಂದಷ್ಟು ಜನಕ್ಕೆ ನೀವು ಸಜೆಷನ್ ಕೊಡೋ ಶಾಂತಿಯ ಸಜೆಷನನ್ನು ಕೊಡಬೇಕು ಆಗ ನಿಮ್ಮ ಕೆಲಸ ಪರ್ಫೆಕ್ಟಾಗಿ ಮುಂದುವರಿತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಶನಿ ಮತ್ತು ಬುದ್ಧ ಸೇರಿಕೊಂಡಾಗ ಏನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಅವರೆಲ್ಲ ಹಾರ್ಮೋನಿ ಬಾರಿಸ್ತಿದ್ರೆ ಏನೂ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ರೈಟಾ ಎನಿಮೆ ಅವ್ರ ಅವ್ರ ಮೊಬೈಲ್ ಇಟ್ಟು ಹೋಗಿರ್ತಾರೆ ಸೀದ ಚಾಗ್ ಹುಡು ಬರ್ತೀನಪ್ಪ ಮತ್ತು ವಿಚಾರ ತೆಗಿತಾರೆ ಅಂತ ಬರಿಸಿ ಓಕೆ ಏನಿಮೆ ಇರಲಿ ಓಕೆ ಕೆಲವೊಮ್ಮೆ ಕಾಯಬೇಕಾಗುತ್ತೆ ನಾನು ಕೂಡ ಏನು ಮಾಡುವಾಗಿಲ್ಲಾಗ ಆ ಮಾತಿನ ಸ್ಪೀಡ್ ಇರ್ತದಲ್ಲ ಅದನ್ನು ಬ್ರೇಕ್ ಮಾಡೋ ಆಗಿಲ್ಲ ಯಾಕಂದರೆ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರ್ತೀನಿ ನಾನು ಓಕೆ ರೈಟ್ ಶನಿ ಮತ್ತು ಕುಜ ಬಂದಾಗ ಏನು ಮಾಡೋಕ್ಕೆ ಗೊತ್ತಾಯ್ತು ನಿಮಗೆ ಓಕೆ ಸೊ ಇದು ಈ ಕಾಂಬಿನೇಷನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದ್ರ ಜೊತೆಗೆ ನಿಮ್ಮ ಜಾತಕದಲ್ಲಿ ಶನಿ ಹೇಗಿದ್ದಾರೆ ಸೊ ಅದನ್ನು ನೋಡ್ಕೊಂಡು ನೀವು ಕಾಂಬಿನೇಷನ್ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದು ನಾನು ಹೇಗೆ ಕೆಲಸ ಮಾಡಬೇಕಂತ ಆ ರೀತಿ ಪ್ಯಾಟರ್ನನ್ನು ನೀವೇನಾದರೂ ಫಾಲೋ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಏನೂ ಸಮಸ್ಯೆ ಇಲ್ಲ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಓಕೆನಾ ಶನಿ ಮತ್ತು ಬುಧ ಸೇರ್ಕೊಂಡಾಗ ಹಾಸ್ಯಯುಕ್ತರಾಗಿ ಮಾತಾಡಬೇಕಾಗುತ್ತೆ ಕೆಲಸ ಮಾಡ್ತೀರಾ ಹಾಸ್ಯಯುಕ್ತ ಮಾತಾಡಬೇಕಾಗುತ್ತೆ ಒಬ್ಬರಿಗೆ ಸಾಂತ್ವನವನ್ನು ಕೂಡ ಹೇಳಬೇಕಾಗುತ್ತೆ ಯಾವಾಗಲೂ ಹಾಸ್ಯ ಚಟಾಕಿಯನ್ನು ಹಾರಿಸಬೇಕಾಗುತ್ತೆ ಬಿಸ್ನೆಸ್ ಮಾಡ್ಬೋದು ನೀವು ಪರವಾಗಿಲ್ಲ ಬಿಸ್ನೆಸ್ ಮಾಡೋದು ಯೋಗವಾಗಿ ನಿಮ್ಮ ಪಾಲಿಗೆ ಜಾಸ್ತಿ ಆಗಿಬಿಡ್ತದೆ ಆನಂತರ ನಿಮ್ಮಲ್ಲಿ ಟೆಕ್ನಿಕಲ್ ನಾಲೇಜ್ ಅಂತ ಏನು ಲೆಕ್ಕಾಚಾರಗಳು ಏನು ಬಹಳ ವಿಭಿನ್ನ ಮಟ್ಟದಲ್ಲಿ ಇರ್ತದೆ ಒಳ್ಳೆ ಲೆಕ್ಕಾಚಾರ ಇರ್ತದೆ ಲೆಕ್ಕಾಚಾರನ ಇಟ್ಕೊಳ್ಳಲೇಬೇಕು ನೀವು ಬಟ್ ಮಾತಾಡುವಾಗ ರ್ಯಾಶ್ ಆಗಿ ಹಾಗಿಲ್ಲ ರೈಟಾ ಅಥವಾ ಯಾರಿಗೂ ಜೋರು ಮಾಡೋ ಹಾಗಿಲ್ಲ ಸೊ ಇದನ್ನು ನೆನಪಿಟ್ವಿ ಯಾಕಂದ್ರೆ ಶನಿ ಮತ್ತು ಬುಧನ ಕಾಂಬಿನೇಷನ್ ಇದೆ ಬುಧ ಬಂದು ಯಾರು ಬುಧ ಬಂದು ವ್ಯಾಪಾರಕಾರಕ ಶನಿ ಬಂದು ಕರ್ಮಕಾರಕ ವ್ಯಾಪಾರಕಾರಕ ಕರ್ಮಕಾರಕನ ಜೊತೆ ಸೇರ್ಕೊಂಡ್ಬಿಟ್ಟ ಈಗ ಈಗ ಏನಾಯ್ತು ಈಗ ನಿಮ್ಮ ಏನು ಕೆಲಸ ಮಾಡ್ತಿರೋದು ಬಿಸ್ನೆಸ್ ಥರನೇ ಇರಬೇಕು ಒಬ್ಬ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ ಒಬ್ಬ ಬಿಸ್ನೆಸ್ ಮ್ಯಾನು ಆ ಕಸ್ಟಮರ್ ಜೊತೆಗೆ ಹೇಗೆ ಮಾತಾಡ್ತಾನೆ ಅದೇ ರೀತಿ ನೀವು ಅಲ್ಲಿ ಬಿಹೇವ್ ಮಾಡಬೇಕಾಗುತ್ತೆ ಅಂದರೆ ಮಾತ್ರ ನಿಮಗೆ ಆ ಶನಿ ಬಹಳ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲ ಅನ್ನತಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ರೈಟ್ ಅಲ್ಲಿ ಹೋಗಿ ದರ್ಪ ತೋರಿಸಿದ್ರೆ ನಾನು ಕಾಗೆ ಹೊಡೆದೇನು ಹುಲಿ ಹೊಡೆದೇನೆ ನಿನ್ನನ್ನು ಬಿಡ್ತೀನ ಈ ರೀತಿಯಾಗಿ ಮಾಡಲಿಕ್ಕೆ ಹೋದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಆ ಕಾಂಬಿನೇಷನ್ ನೋಡ್ಕೊಂಡು ನೀವೇನು ಮಾಡಬೇಕು ಆ ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ಳಿ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡು ತಕ್ಷಣ ನಿಮಗೆ ಕೆಲಸ ಅಲ್ಲಿ ಸಕ್ಸಸ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಬೇರೆ ಬೇರೆ ಗ್ರಹಗಳು ಬಂದಾಗ ಬೇರೆ ಬೇರೆ ರೀತಿ ರಿಸಲ್ಟ್ ಇರ್ತದಿಲ್ಲ ಅಂತ ಹೇಳಲ್ಲ ಈಗ ಶನಿ ಮತ್ತೆ ಬುಧ ಇಬ್ಬರೇ ಇರ್ತಾರಂತ ಏನಿಲ್ಲ ಅಲ್ಲಿ ಸೂರ್ಯ ಬಂದುಬಿಟ್ಟು ಶುಕ್ರ ಬಂದುಬಿಟ್ಟ ಏನು ಮಾಡ್ತೀರಾ ಆಗ ಶನಿಯ ಹತ್ತಿರಕ್ಕೆ ಯಾರಿದ್ದಾರೆ ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕು ನಿಮ್ಮ ಆ ಒಂದು ಜಾಬ್ನ ಪ್ಯಾಟರ್ನ್ ಹೇಗಿರಬೇಕು ನಾನು ಹೇಗೆ ಬಿಹೇವ್ ಮಾಡಬೇಕು ಅದನ್ನು ನೀವು ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಹಲೋ ನಮಸ್ತೆ ಸೊ ಗೊತ್ತಾಯಿತು ನಿಮಗೆ ಶನಿ ಮತ್ತು ಬುಧ ಬಂದಾಗ ಸೊ ವ್ಯಾಪಾರ ಮಾಡುವಂಥ ಮನೋಬಲ ಇದ್ದೇ ಇರುತ್ತೆ ಅಲ್ಲಿ ಒಂದು ಕಡೆ ಶನಿ ದೇಶ ನಡೀತು ವ್ಯಾಪಾರ ಮಾಡೋಣ ಅಂತ ಬರುತ್ತೆ ಬುಧ ದೇಶ ನಡೀತು ವ್ಯಾಪಾರ ಮಾಡೋಣ ಅಂತ ನಿಮಗೆ ಬಂದೇ ಬರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಶನಿ ಮತ್ತು ಗುರು ಬಂದಾಗ ಓಕೆ ಯಾವುದೇ ಕೆಲಸವನ್ನು ಧಾರ್ಮಿಕ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಪೂಜೆ ಮಾಡಿದಾಗೆ ಕೆಲಸವನ್ನು ಮಾಡ್ಕೊಳ್ಳಿ ನಿಮ್ಮ ಕೆಲಸನೇ ನಿಮ್ಮ ಪೂಜೆ ಓಕೆ ನಿಮ್ಮ ಪೂಜೆ ಅನ್ಬಿಟ್ಟು ನಿಮ್ಮ ಕೆಲಸ ನಿಮ್ಮ ಕೆಲಸ ನಿಮ್ಮ ಪೂಜೆ ಮನೆಯಲ್ಲಿ ಮಾಡೋ ಪೂಜೆ ಬೇರೆ ನೀವು ಕೆಲಸದಲ್ಲಿ ಮಾಡುವಂಥ ಪೂಜೆ ಬೇರೆ ಅಂದರೆ ಏನು ಕೆಲಸ ಮಾಡ್ತೀರಾ ಬಹಳ ಪರ್ಫೆಕ್ಟ್ ಆಗಿರ್ಬೇಕು ಅದು ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು ದೊಡ್ಡ ಮಟ್ಟಿಗೆ ಕೆಲಸವನ್ನು ಮಾಡ್ಕೊಳ್ತೀರ ಅಂದರೆ ಇಂಡಿಕೇಷನ್ ಇದೆ ಖಂಡಿತ ನೀವು ಮಾಡ್ಕೊಳ್ತೀರಾ ಅಧಿಕಾರ ವರ್ಗದಲ್ಲಿ ಕೂಡ ಹೋಗಿ ನೀವು ಕೆಲಸವನ್ನು ಮಾಡಿಬಿಟ್ಟು ನಿಮ್ಮ ಕೆಲಸ ಏನೇ ಇದ್ದರೂ ಕೂಡ ಜನರಿಗೆ ಎಲ್ಲ ರೀತಿಯಲ್ಲಿ ಕೂಡ ಸಹಾಯವನ್ನು ಮಾಡುವಂತಿರಬೇಕು ಎಲ್ಲ ರೀತಿಯಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಲಂಚ ಬರಬಾರ್ದು ಲಂಚದ ವಿಚಾರ ಬರಬಾರ್ದು ಬಂದರೆ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಲಂಚ ಪಡ್ಕೊಂಡಾಗ ಶನಿ ಮತ್ತು ಗುರುವಿನ ಕಾಂಬಿನೇಷನ್ ಉಂಟು ಕೆಲಸದಿಂದ ತೆಗೆದು ಅಥವಾ ನಿಮಗೆ ಏನೋ ಫ್ರಾಡ್ ಕೇಸಲ್ಲಿ ಜೈಲಿಗೆ ಕೂಡ ಹಾಕ್ಬೋದು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಶನಿ ಮತ್ತು ಗುರುವಿನ ಕಾಂಬಿನೇಷನ್ ಬಂದಾಗ ಬಹಳ ಜಾಗ್ರತೆ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಬಟ್ ನಿಮ್ಮ ಕೆಲಸ ದೇವರ ಕೆಲಸ ಅಷ್ಟೇ ನಾನು ನಾನೆಲ್ಲೊಂದು ಕಡೆ ನನಗೆ ದೇವರಿಗೆ ಕೆಲಸವನ್ನು ಕೊಟ್ಟಿದ್ದೇನೆ ದೇವರನ್ನು ಇದು ನನ್ನ ಪೂಜೆ ಅಷ್ಟೇ ಅದನ್ನೇ ಇಟ್ಕೊಂಡು ನೀವೇನಾದರೂ ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಅದು ಬಹಳ ಫೇವರಬಲ್ ರಿಸಲ್ಟನ್ನು ಡೆಫಿನೆಟ್ ಆಗಿ ನಿಮ್ಮ 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 ಪಾಲಿಗೆ ಕೊಡಬಲ್ಲದು ಅರ್ಥ ಮಾಡ್ಕೊಳ್ಳಿ ಅಥವಾ ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ದೇವರ ಫೋಟೋವನ್ನು ಕೂಡ ಇಟ್ಕೊಳ್ಬೋದು ಅದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಒಟ್ಟಾರೆ ಯಾರಿಗೂ ಕೂಡ ನೀವು ಮೋಸ ಮಾಡುವಂತಿಲ್ಲ ಯಾರಿಗೂ ಕೂಡ ಅನ್ಯಾಯ ಮಾಡುವಂತಿಲ್ಲ ಯಾಕಂದರೆ ಗುರುವಿನ ಎನರ್ಜಿ ಏನಿರ್ತದೆ ಏನೇ ಇದ್ರೂ ಗುರು ಬಂದು ಜೀವಕಾರಕ ಗುರು ಬಂದು ಅಥವಾ ಆಮ್ಲಜನಕ ಎಷ್ಟೇ ಆದರೂ ಕೂಡ ಅನ್ನೋದೇ ಗುರು ಬಂದು ಗುರುತತ್ವ ಅದು ದೇವರಿಗೆ ಸಂಬಂಧಪಟ್ಟದ್ದು ಏನೇ ಇದ್ರೂ ಕೂಡ ಓಕೆ ಸೊ ಆಗ ಆ ಕೆಲಸವನ್ನು ಕೂಡ ಅದೇ ರೀತಿ ಮಾಡಬೇಕಾಗುತ್ತೆ ನೀವು ಬೇರೆಯವರಿಗೆ ಜೀವವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾದ್ರೆ ಬೇರೆಯವರಿಗೆ ಒಂದು ಉಸಿರನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾದ ಅದನ್ನು ನೀವು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಿಮಗೆ ಯಾವುದೇ ರೀತಿಯಲ್ಲಿ ಶನಿ ಅಥವಾ ಗುರು ಯಾರೂ ಕೂಡ ತೊಂದರೆಯನ್ನು ಕ್ರಿಯೇಟ್ ಮಾಡೋದಿಲ್ಲ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ರೈಟ್ ತಾನೇ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಯಾರು ನಾನು ಮಂಗಳೂರಿಂದ ಮಗನ ಬಗ್ಗೆ ಸರ್ ನಿಮ್ಮ ಹೆಸರು ಹೇಳಿ ಸರ್ ಹೆಸರು ಯೋಗೇಶ್ ಸೊ ಮಗನ ಹೆಸರು ಹುಟ್ಟಿದ ದಿನಾಂಕ ಸಮಯ ಹೇಳಿ ಸರ್ ಮೇ ಸಮಯ 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 ಬಂದು ಸಂಜೆ ಹುಟ್ಟಿದಲ್ಲಿ ಸರ್ ನಮಗೆ ಅವನ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಸರ್ ಅವನು ಹುಟ್ಟಿದ್ದಲ್ಲಿ ಇದು ನೋಡಿ ಸರ್ ಅವನಿಗೆ ನೋಡಿ ಜಾತ ದಶಾಭುಕ್ತಿ ಏನ್ ಹೇಳುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೀನಿ ಸರ್ ನಿಮಗೆ ದಶ ನೋಡಿ ಎರಡ್ ಸಾವಿರದ ಹದಿನಾಲ್ಕರಿಂದ ಬುಧ ದಶೆ ನಡೀತಾ ಉಂಟು ರೈಟ್ ಎರಡು ಸಾವಿರದ ನೋಡಿ ಅಸ್ ಕೇಳಿಸ್ತಾ ನಾನು ಹೇಳಿದ್ದೆಲ್ಲ ಕೇಳಿಸ್ತದ ನಿಮ್ಗೆ ಓಕೆನಾ ಒಂದು ಒಂದು ನಿಮಿಷದಲ್ಲಿ ಹೇಳಿ ಬಿಡ್ತೇನೆ ಕೇಳಿಸ್ಕೊಳ್ಳಿ ಮೌನವಾಗಿದ್ದು ಕೇಳಿಸಿಕೊಳ್ಳಿ ಏನಾಗುತ್ತೆ ಬುಧ ದೇಶ ನಡೆದು ಓಕೆ ನನಗೆ ಬುದ್ಧ ದೇಶ ಈ ಬುಧ ದೇಶ ನಡೆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಬ್ಬ ಆಕ್ಟಿವೇಟ್ ಆದಂತಹ ಪ್ಲಾನೆಟ್ ಬಂದು ಅಥವಾ ಬಂದು ಕೂಜಾ ಓಕೆ ಮಂಗಳ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ ಏನ್ ಮಾಡ್ತಾನೆ ಸೂರ್ಯನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಸೂರ್ಯ ಬಂದು ವ್ಯಯಾಧಿಪತಿ ಇಬ್ರು ಕೂಡ ಇದೆ ಹಾಗಾದ್ರೆ ಅಂದ್ರೆ ಸಡನ್ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಡಿಕೇಶನ್ ಆರೋಗ್ಯದ ವಿಚಾರದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಇವತ್ತು ಸರಿ ಇದ್ರೆ ನಾಳೆ ಸರಿ ಇರ್ಲಿಕ್ಕಿಲ್ಲ ಅಥವಾ ಒಂದು ವಾರ ಸರಿ ಇತ್ತು ಮತ್ತೊಂದು ವಾರ ಸರಿನೇ ಇಲ್ಲ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸರ್ ಬಹಳ ಜಾಗ್ರತೆ ಮಾಡ್ಬೇಕಂದ್ರೆ ಅನಿವಾರ್ಯತೆ ಉಂಟು ಅರ್ಥ ಆಯ್ತು ಸರ್ ಹ್ಞೂ ಸರಿ ಓಕೆ ಸರ್ ಓಕೆ ತ್ಯಾಂಕ್ ಹಾಗೆ ಇರ್ತಾನೆ ಸರ್ ಅದನ್ನು ಹೇಳಿ ನನಗೆ ಹಲೋ ಸರ್ ಓಕೆ ಎನಿವೆ ಸರ್ ಓಕೆ ನಾನು ಪರಿಹಾರ ಹೇಳ್ಕೊಡ್ತೇನೆ ಅದನ್ನು ಕೇಳಿಸ್ಕೊಳ್ಳಿ ಓಕೆ ನನ್ನ ಮಾತು ಸರಿ ನಿಮ್ಗೆ ಕೇಳಿಸ್ತಾ ಉಂಟು ನನಗೇನೇ ಗೊತ್ತಿಲ್ಲ ನೋಡಿ ಬುಧ ದಶೆಯಲ್ಲಿ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಿ ಸರ್ ಇಷ್ಟೇ ಹೇಳ್ತೀನಿ ನಿಮಗೆ ಓಕೆ ಬುಧ ದಶೆಯಲ್ಲಿ ಆರೋಗ್ಯದಲ್ಲಿ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಬ್ಲಡ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಬರ್ಬೋದು ಅವನಿಗೆ ಆನಂತರ ಈಟಿಂಗ್ ಹ್ಯಾಬಿಟ್ ಉಂಟು ಅದರ ಮುಖಾಂತರ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಇದನ್ನು ನೋಡ್ಕೊಳ್ಬೇಕು ಆನಂತರ ಅವನಿಗೆ ಜೋರ್ ಮಾಡುವ ಹಾಗಿಲ್ಲ ಎಲ್ಲೋ ಒಂದು ಕಡೆ ಬೀಟ್ ಮಾಡುವ ಹಾಗಿಲ್ಲ ಜೋರ್ ಮಾಡುವ ಹಾಗಿಲ್ಲ ಅವನನ್ನು ಆದಷ್ಟು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅನಿವಾರ್ಯತೆ ಉಂಟು ಸೊ ಅಷ್ಟನ್ನು ಮಾಡಿಕೊಂಡಾಗ ಬುಧ ದಶೆ ಉಂಟು ಅದು ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ಕೊಡಬಲ್ಲದು ಈಗ ಸೂರ್ಯ ಬುಕ್ತಿ ಸ್ಟಾರ್ಟ್ ಆಗಿದೆ ಸೂರ್ಯ ಭಕ್ತಿಯಲ್ಲಿ ಏನಪ್ಪ ರಿಸಲ್ಟ್ ಇರ್ತದೆ ಸೂರ್ಯ ಭಕ್ತಿಯಲ್ಲಿ ಅಂತ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಸೂರ್ಯ ಭಕ್ತಿ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಮುಂದುವರೆತಿದೆ ಸೂರ್ಯಭುಕ್ತಿ ಒಳ್ಳೆ ರಿಸಲ್ಟನ್ನೇ ಪ್ರೊಡ್ಯೂಸ್ ಮಾಡುತ್ತೆ ಸೂರ್ಯ ಭಕ್ತಿಯಲ್ಲಿ ಏನು ತೋರಿಸ್ತಾ ಉಂಟು ಎಲ್ಲ ಕಡೆ ಮನೆ ವಿಚಾರಗಳು ಚೇಂಜ್ ಆಗ್ತವೆ ಅಂದ ಇಂಡಿಕೇಶನ್ ಉಂಟು ಸರ್ ಎಲ್ಲ ನಿಮ್ಮ ಮನೆ ಚೇಂಜ್ ಆಗುತ್ತೆ ಅಥವಾ ಮನೆ ಕಟ್ಲಿಕ್ಕೆ ಹೋಗ್ತೀರಾ ಮನೆ ಮಾಡಲಿಕ್ಕೆ ಹೋಗ್ತೀರಾ ನನಗಂತೂ ಗೊತ್ತಿಲ್ಲ ಬಟ್ ಏನಾದರಲ್ಲಿ ಚೇಂಜಸ್ ಬರುವಂತ ಸಾಧ್ಯತೆಗಳು ಉಂಟು ಸರ್ ಸೂರ್ಯ ಭಕ್ತಿ ಈಗಷ್ಟೇ ಸ್ಟಾರ್ಟ್ ಆಗಿದೆ ಎಲ್ಲಿವರೆಗೂ ಸೂರ್ಯಭುಕ್ತಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸೂರ್ಯ ಅಂದರೆ ಈ ವರ್ಷ ಪೂರ್ತಿ ಭಕ್ತಿ ಹಾಗಾದ್ರೆ ಮನೆಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ತೀರಾ ಅಂತ ಇಂಡಿಕೇಶನ್ ಉಂಟು ಸರ್ ಅದರ ಬಗ್ಗೆ ಗಮನ ಕೊಡಿ ಬಾಕಿ ವಿಚಾರ ತೊಂದರೆ ಇಲ್ಲ ನಾನು ಹೇಳಿದ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಟಿಪ್ಸ್ ಏನು ಫಾಲೋ ಮಾಡಬೇಕು ಒಂದು ಕಡೆ ಬೈಲಿಕ್ಕೆ ಹೋಗಬಾರ್ದು ಪ್ರೀತಿಯಿಂದ ನೋಡ್ಕೊಳ್ಬೇಕು ಈಟಿಂಗ್ ಹ್ಯಾಬಿಟಲ್ಲಿ ಅವ್ನಿಗೆ ಏನು ಮಾಡಬೇಕು ತುಂಬ ಮಸಾಲೆ ಪದಾರ್ಥಗಳನ್ನು ಕೊಡುವ ಹಾಗಿಲ್ಲ ಹೊರಗಿನ ವಸ್ತುಗಳನ್ನು ಕೊಡುವ ಹಾಗಿಲ್ಲ ಪ್ರಯಾಣ ಮಾಡುವಾಗ ಜೊತೆಗೆ ಇರಬೇಕು ಯಾರಾದರೂ ಕೂಡ ಸೊ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೇದಾಗಲಿ ಸರ್ ಓಕೆನಾ ಓಕೆ ಓಕೆ ಸರ್ ನೀವು ಪಠಪಟ ಆನ್ಸರ್ ಮಾಡ್ಬೇಕು ಅಥವಾ ಅಲ್ಲಿ ಕೇಳಿಸ್ಕೊಳ್ಬೇಕು ಈಗ ಕೇಳ್ತಾ ಉಂಟ ಯಾರಿಗೆ ಗೊತ್ತು ನಾವು ಹೇಳಿದಕ್ಕೆ ರೈಟ್ ತಾನೇ ಸೊ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಿದ್ದು ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆ ಸೊ ನಿಮ್ಗೆ ಈಗ ಈಗ ಅಲ್ಲಿ ಶನಿ ಮತ್ತೆ ಗುರು ಶನಿ ಮತ್ತೆ ಶುಕ್ರ ಬಂದಾಗ ಸೊ ನಿಮ್ಮ ಕೆಲಸ ಲೆಕ್ಸುರಿಯಾಗಿರಬೇಕು ಅಂತ ಇಂಡಿಕೇಶನ್ ಲೆಕ್ಸುರಿಯಾಗಿರಬೇಕು ನೀವೇನು ಡ್ರೆಸ್ಸನ್ನು ಹಾಕ್ಕೊಳ್ತೀರಾ ನೀವೇನು ಕೆಲಸ ಮಾಡಲಿಕ್ಕೆ ಹೋಗ್ತೀರಾ ಅದು ಬಹಳ ಚೆನ್ನಾಗಿರಬೇಕು ಡ್ರೆಸ್ ಯಾವತ್ತಿದ್ರೂ ಕೂಡ ನಿಮ್ಮ ಚಮಕ್ ಆಗಿರಬೇಕು ಅಥವಾ ಆ ಡ್ರೆಸ್ ಏನೇ ಇದ್ದರೂ ಕೂಡ ಇಸ್ತ್ರಿ ಹಾಕಿ ಬಹಳ ನೀಟಾಗಿರಬೇಕು ಪರ್ಫ್ಯೂಮನ್ನು ಹಚ್ಚಿಕೊಂಡು ಹೋಗ್ಬೇಕು ನೀವು ಕೆಲಸಕ್ಕೆ ಹೋದಾಗ ಆಗ ನಿಮಗೆ ಖಂಡಿತ ಪ್ರಾಬ್ಲಮ್ ಇಲ್ಲ ಅಂದರೆ ಆ ಕೆಲಸವನ್ನು ಬಹಳ ಲೆಕ್ಸುರಿ ಥರ ಮಾಡ್ಕೊಳ್ತೀರಾ ನೀವು ಪರವಾಗಿಲ್ಲ ಅಂದರೆ ನಿಮ್ಮ ನೋಡಿ ಇಲ್ಲೇನಾಗುತ್ತೆ ಶುಕ್ರ ಮತ್ತು ಶನಿಯ ಕಾಂಬಿನೇಷನ್ ಬಂದಾಗ ಶುಕ್ರ ಅಂದರೆ ಏನು ಅಥವಾ ಕಾರಕ ಶನಿ ಬಂದು ಕರ್ಮಕಾರಕ ಹಾಗಾದರೆ ಶನಿ ಕರ್ಮಕಾರಕ ಮತ್ತು ಕಾರಕ ಒಟ್ಟು ಸೇರಿಕೊಂಡಾಗ ಕರ್ಮವನ್ನು ಲಕ್ಸುರಿಯಾಗಿ ಮಾಡ್ಕೊಳ್ಬೇಕು ಅಂತ ಇಂಡಿಕೇಶನ್ ಅದು ಸೊ ಆ ರೀತಿಯಾಗಿ ನೀವು ಮಾಡಿಕೊಂಡಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಒಂದು ವೇಳೆ ಶುಕ್ರ ಮತ್ತು ಶನಿಯ ಕಾಂಬಿನೇಷನ್ ಇದೆ ಅಲ್ಲ ಹರಕು ಬಟ್ಟೆ ಹಾಕೊಂಡಿದ್ದು ಅದಕ್ಕೆ ಇಸ್ತಿರಿನಿಲ್ಲ ಒಂದು ಸ್ಪ್ರೇ ಹಾಕೊಂಡಿಲ್ಲ ಒಂದಿಷ್ಟು ಗಡ್ಡ ಬಿಟ್ಕೊಂಡಿದ್ರಿ ಒಂದಷ್ಟು ಕೂದಲನ್ನ ಬಾಚಿಲ್ಲ ಅದು ಕೆದರೆ ಕೆದರೆ ಈಗ ಕೆಲಸ ಎಲ್ಲಿ ಆಗುತ್ತೆ ಕೆಲಸನೇ ಆಗಲ್ಲ ನಿಮಗೆ ಕೆಲಸ ನಿಮಗೆ ಡ್ರಾಪ್ ಆಗಿ ಬರ್ತೀರಿ ಆಗು ನಿಮ್ಮನ್ನು ಮುಂದುವರ್ಸಲಿಕ್ಕೆ ಅದು ಖಂಡಿತ ಬಿಡುವುದಿಲ್ಲ ಅದಕ್ಕೋಸ್ಕರ ಶನಿ ಮತ್ತು ಶುಕ್ರನ ಕಾಂಬಿನೇಷನ್ ಬಂದಾಗ ತಲೆಯೆಲ್ಲ ತುಂಬ ನೀಟಾಗಿ ಬಾಚಿಕೊಂಡಿರಬೇಕು ಮುಖ ಎಲ್ಲ ತುಂಬ ಚೆನ್ನಾಗಿ ತೊಳೆದು ಈ ಗಡ್ಡ ಎಲ್ಲ ತೆಗೆದುಬಿಟ್ಟು ತುಂಬ ತುಂಬ ಇಟ್ಕೊಂಡು ಡ್ರೆಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹಾಕೊಂಡು ಅದಕ್ಕೆ ಸ್ವಲ್ಪ ಅನ್ನೆಲ್ಲ ಹಾಕೊಂಡು ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅನಿವಾರ್ಯತೆ ಅದಕ್ಕೆ ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಕ್ರಿಯೇಟ್ ಮಾಡಬಲ್ಲದು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಅಮ್ಮ ನಮಸ್ತೆ ಸೊ ಯಾಕೋ ಗೊತ್ತಿಲ್ಲ ತುಂಬ ಕರೆ ಕಟ್ಟಾಗ್ತಾ ಉಂಟು ತುಂಬ ಅವ್ರು ನಾನು ಹೇಳಿದ್ದು ಕೇಳಿಸ್ತಾನೆ ಅಲ್ಲಿ ಏನಂತ ಗೊತ್ತಿಲ್ಲ ಇದು ಯಾವ ಕಂಪನಿಯ ಫೋನ್ ಅಪ್ಪ ಗೊತ್ತಿಲ್ಲ ಈಗ ಹೇಳಬೇಕು ನಮ್ಮ ಮ್ಯಾನೇಜರಿಗೆ ಚೇಂಜ್ ಮಾಡಲಿಕ್ಕೆ ಅರ್ಥನೇ ಆಗೋದಿಲ್ಲ ಮಾರ ಎಲ್ಲಿ ಕೂಡ ನಂಗೆ ಇಂಥ ಸಮಸ್ಯೆ ಬಂದಿಲ್ಲ ಇಲ್ಲಿನ ಇಷ್ಟು ಸಮಸ್ಯೆ ಬರ್ತಾ ಉಂಟು ಫೋನ್ ಮುಖಾಂತರನೇ ಸಮಸ್ಯೆ ಬೇರೆ ಏನಿಲ್ಲ ಓಕೆನಾ ಎಲ್ಲ ಸರಿ ಉಂಟು ಎಲ್ಲ ಎಲ್ಲಿ ವಾಸ್ತು ಸರಿ ಗೊತ್ತಿಲ್ಲ ನನಗೆ ಏನೇ ಮಾತಾಡಿದ್ದು ಕೇಳಿಸಿಲ್ಲ ಎಷ್ಟು ಕಾಲ್ ಕಟ್ಟಾಗುತ್ತೆ ಗೊತ್ತಾ ಎಷ್ಟು ಕಾಲಲ್ಲಿ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿ ಪಾಪ ಎಷ್ಟೋ ಜನ ಕಾಲ್ ಮಾಡ್ತಾ ಇರ್ತಾರೆ ಅಲ್ವಾ ಅದು ನಾನು ಮಾತಾಡಿದ ಅವ್ರಿಗೆ ನೋಡಿ ದುಬೈಯಿಂದ ಬ್ಯಾಂಗ್ಳೂರಿಂದ ಎಲ್ಲ ಕಾಲ್ ಬರ್ತದೆ ಎಷ್ಟು ಕ್ಲಿಯರ್ ಆಗಿರುತ್ತೆ ಗೊತ್ತಾ ಅದು ಅಲ್ಲ ಪರ್ಫೆಕ್ಟ್ ಆಗಿರ್ತದೆ ಸಮಸ್ಯೆ ಇಲ್ಲ ಬಟ್ ನಮ್ಮ ಲೋಕಲ್ನಿಂದ ಬರುವಂಥ ಯಾವುದೇ ಕಾಲ್ ಕೂಡ ಸರಿ ಇಲ್ಲ ಅಂತ ಕಾಣ್ತದೆ ಯಾವುದೇ ಕಾಲ್ ಕೂಡ ಸರಿ ಇಲ್ಲ ಇದು ಯಾವುದು ಕಂಪನಿ ಅಂತ ನನಗೆ ಗೊತ್ತಿಲ್ಲ ನಾನು ಜಸ್ಟ್ ನೋಡಿ ನಾಳೆ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಓಕೆನಾಬಿಡಿ ಓಕೆ ಎನಿವೆ ಯಾಕಂದ್ರೆ ಅದು ಡಿಸ್ಟರ್ಬೆನ್ಸ್ ಬರಬಾರ್ದು ಯಾವುದೇ ಕಾರಣಕ್ಕೂ ಓಕೆ ಎನಿವೆ ಇರಲಿ ಸೊ ಈಗ ಬುಧ ಮತ್ತು ಸಾರಿ ಶುಕ್ರ ಮತ್ತು ಶನಿಯ ಕಾಂಬಿನೇಷನ್ ಕೊಡೋದು ಶನಿ ಬಂದು ಕರ್ಮಕಾರಕ ಈ ರೀತಿಯಾಗಿ ಓಕೆ ಆನಂತರ ಶನಿ ಬಂದು ಶನಿ ಶನಿ ಒಬ್ಬನೇ ಇದ್ದಾಗ ಹೌದು ಹೇಗೂ ಕೆಲಸ ಮಾಡ್ತೀರಾ ಅಲ್ಲಿ ರಾಶಿ ನಿಮಗೆ ಕೌಂಟ್ ಆಗುತ್ತೆ ಯಾವ ರಾಶಿಯಲ್ಲಿ ಶನಿ ಇದ್ದಾನೆ ಈಗ ಕರ್ಕಟಕ ರಾಶಿಯಲ್ಲಿ ಶನಿ ಇದ್ದಾನೆ ಮೂಡು ಬಂದಾಗ ಕೆಲಸ ಮಾಡ್ತೀರಾ ಅನ್ಯಥ ಮಾಡಲ್ಲ ನೀವು ಅಂಥ ಪರಿಸ್ಥಿತಿ ಅಂತರ ಮೇಷರಾಶಿಯಲ್ಲಿ ಇದ್ದಾನೆ ಸುಟ್ಟು ಮಾಡ್ಕೊಂಡು ಕೆಲಸ ಮಾಡಿದ್ರೆ ಯಾವಾಗಲೂ ಕಿರ್ಕಿಟ್ ಕಿರ್ಕಿಟ್ ಮಾಡ್ಕೊಂಡೇ ಕೆಲಸ ಮಾಡ್ತೀರಾ ಅನ್ಯತೆ ನಿಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ ಸೊ ಈ ರೀತಿಯಾಗಿ ಒಬ್ಬನೇ ಇದ್ದಾಗ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದೇ ಶನಿ ಮತ್ತು ಕೇತು ಸೇರಿಕೊಂಡಾಗ ಶನಿ ಮತ್ತು ಕೇತು ಸೇರಿಕೊಂಡಾಗ ನೀವು ಪೂರ್ತಿ ಕೆಲಸ ಕೆಲಸವನ್ನು ಪೂರ್ತಿ ಮಾಡಲ್ಲ ಅರ್ಥ ಅರ್ಧ ಮಾಡಿ ಬಿಟ್ಟು ಬಂದಿರ್ತೀರ ಮತ್ತೆ ಹೋಗಿ ಮಾಡ್ತೀರಾ ಬಟ್ ಆ ರೀತಿ ಮಾಡ್ಕೊಂಡಾಗ ಸಕ್ಸಸ್ ಅಂತೂ ಖಂಡಿತ ಇದ್ದೇ ಇರ್ತದೆ ಅಥವಾ ಬಿಸ್ನೆಸ್ ಮಾಡ್ಕೊಂಡಾಗ ಕೂಡ ಒಂದು ಒಂದು ಸಣ್ಣ ಗ್ಯಾಲರಿಲಿ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಹೀಗೆ ಪಾರ್ಟ್ ಪಾರ್ಟಾಗಿ ಬಿಸ್ನೆಸ್ ಮಾಡ್ಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಈಗ ನಿಮಗೆ ಒಂದು ಸಣ್ಣ ಆಮ್ಲೆಟ್ ಗಾಡಿ ಹಾಕಿದ್ರೆ ಅಂತ ಇಟ್ಕೊಂಡು ಫಾರ್ ಎಕ್ಸಾಂಪಲ್ ಒಂದು ಕಡೆ ಒಂದು ಸಣ್ಣ ಆಮ್ಲೆಟ್ ಗಾಡಿ ಓಕೆನಾ ಒಳ್ಳೆ ವ್ಯಾಪಾರ ನಡಲಿಕ್ಕೆ ಸ್ಟಾರ್ಟ್ ಇನ್ನೊಂದು ಕಡೆ ಹೋಗಿ ಮತ್ತೊಂದನ್ನು ಹಾಕೋದು ಅಲ್ಲಿ ಕೂಡ ವ್ಯಾಪಾರ ನಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅದೇ ದೊಡ್ಡ ಮಟ್ಟದಲ್ಲಿ ನೀವು ಹೋದಾಗ ಖಂಡಿತ ಶನಿ ಮತ್ತೆ ಕೇತುವಿನ ಕಾಂಬಿನೇಷನ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೇವೆ ನಿಮಗೆ ಅಲ್ವಾ ಅದರ ಜೊತೆಗೆ ಏನೇ ಕೆಲಸ ಇದ್ದರೂ ಕೂಡ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ನೀವು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೋಗಿರಾ ಒಂದು ಅರ್ಧ ಕೆಲಸ ಮಾಡ್ತೀರಾ ಬಿಡ್ತೀರಾ ಮತ್ತೆ ಅರ್ಧ ಕೆಲಸ ಮಾಡ್ತೀರಾ ಬಿಡ್ತೀರಾ ಇಂಥ ಅದನ್ನು ಮಾಡ್ಕೊಂಡಾಗ ಅಂತೂ ಖಂಡಿತ ಆಗುತ್ತೆ ಪೂರ್ತಿ ಕೆಲಸ ನಿಮ್ಮಿಂದ ಆಗದಂಥ ಕೆಲಸ ಅಥವಾ ಎರಡು ಮೂರು ಕಡೆ ಕೆಲಸ ಮಾಡ್ತೀರಾ ಒಂದು ಕಡೆ ಕೆಲಸ ಮಾಡಿ ಬರ್ತೀರಾ ಮತ್ತೊಂದು ಕಡೆ ಹೋಗ್ತೀರಾ ಇನ್ನೊಂದು ಕಡೆ ಹೋಗ್ತೀರಾ ಆ ರೀತಿಯಾಗಿ ಅಥವಾ ನೀವೇನಾದರೂ ಬ್ಯಾಂಕ್ ನಿಮಗೆ ಗೌರ್ಮೆಂಟ್ ಜಾಬ್ ಇದೆ ಅಂತಾಗ ಆ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂಥ ವಿಚಾರಗಳ ಅಲ್ಲಿ ಕೆಲಸ ಮಾಡ್ತೀರಾ ಮತ್ತೊಂದು ಪಾರ್ಟ್ ಟೈಮಾಗಿ ಕೆಲಸ ಮಾಡ್ತೀರಾ ಸೊ ಶನಿ ಶನಿ ಮತ್ತು ಕೇತುವಿನ ಸಂಬಂಧ ಈ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಅರ್ಥ ಮಾಡ್ಕೊಳ್ಬೇಕು ಆನಂತರ ಶನ ಮತ್ತು ರಾಹುವಿನ ಕಾಂಬಿನೇಷನ್ ಇಸ್ ದ ವೆರಿ ಡೇಂಜರ್ ಕಾಂಬಿನೇಷನ್ ಅಂತ ಹೇಳಿದ್ರೆ ತುಂಬ ಸುಲಭ ಅಂತ ಖಂಡಿತಲ್ಲ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಮೋಸನೇ ನೀವು ಮೋಸ ಮಾಡ್ತೀರಾ ನಿಮಗೂ ಮೋಸ ಮಾಡ್ತಾರೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಶನ ಮತ್ತು ರಾಹುವಿನ ಕಾಂಬಿನೇಷನ್ ಬಂದಾಗ ಬಹಳ ಜಾಗೃತರಾಗಿರ್ಬೇಕು ಯಾಕಂದರೆ ಶನಿ ರಾಹು ಏನು ಎನ್ಲಾರ್ಜ್ಮೆಂಟ್ ಶನಿ ಬಂದು ಕರ್ಮಕಾರಕ ರಾಹು ಬಂದು ಇಲ್ಯೂಷನ್ ನಿಮಗೆ ಇಲ್ಯೂಷನ್ ತೋರಿಸ್ತಾನೆ ಅಥವಾ ಯಾರಾದರೂ ನಿಮಗೆ ಅಂಥ ಜನರು ಬಂದು ತೋರಿಸ್ತಾರೆ ಆ ವ್ಯಾಪಾರ ಮಾಡೋಣ ಈ ಈ ವ್ಯಾಪಾರ ಮಾಡೋಣ ಅಲ್ಲಿ ಹಾಗೆ ಬಿಸ್ನೆಸ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡಿ ಹಾಗೆ ಮಾಡಿ ಎಲ್ಲ ತೋರಿಸೋದು ಮಾತ್ರ ಆಗೋದು ಯಾವುದು ಕೂಡ ಇಲ್ಲ ಅವರು ಬರೇ ತೋರಿಸ್ತಾರೆ ಅಷ್ಟೇ ನಿಮಗೆ ಒಂದು ಆಸೆ ತೋರಿಸ್ತಾರೆ ಆಸೆ ಹುಟ್ಟಿಸ್ತಾರೆ ಸರಿ ರಾಹು ಅಂದರೆ ಆಸೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಮುಂದೆ ಏನಾಗುತ್ತೆ ಹೇಳ್ಕೊಡ್ತೇನೆ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಪ್ರಜ್ವನ್ ಮಂಗಳೂರಿಂದ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಜನವರಿ ಹದಿನಾಲ್ಕು ಹ್ಞೂ ನೈನ್ಟೀನ್ ಎಯ್ಟಿ ನೈನ್ ಸಮಯ ಸಂಜೆ ನಾಲ್ಕುವರೆ ಓಕೆ ನಿಮ್ಮ ಜಾತಕ್ಕೆ ಒಂದು ರೇವತಿ ನಕ್ಷತ್ರ ಮೀನ ರಾಶಿಯ ಹೌದು ಅಲ್ವಾ ಓಕೆ ನೋಡೋಣ ಸೂರ್ಯ ದಶೆ ನಡೀತಾ ಉಂಟು ಸರ್ ನಿಮಗೀಗ ಯಾವ ದಶೆ ಸೂರ್ಯದಶೆ ಸೂರ್ಯ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ ಮೂರವರೆಗೆ ನಿಮಗೆ ಸೂರ್ಯ ದಶೆ ನಡೀತಾ ಉಂಟು ಅದರ ಜೊತೆಗೆ ಬುಧ ಭಕ್ತಿ ನಡೆದ ಬುಧ ಮತ್ತು ಸೂರ್ಯನ ಕಾಂಬಿನೇಷನ್ ಒಂದೇ ರೀತಿಯಾಗಿ ಉಂಟು ಸರ್ ಇದು ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಏನು ಮಾಡುತ್ತೆ ಅಂದರೆ ಒಂದೇದಾಗಿ ಕಾರ್ಯಕ್ಷೇತ್ರ ಮತ್ತು ಮನೆ ವಿಚಾರಗಳಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯಿತಾ ಓಕೆ ಸೊ ಏನು ತಿಳ್ಕೊಡ್ಬೇಕು ಹೇಳಿಬಿಡಿ ಜೀವನ ಬಗ್ಗೆ ಉಂಟು ಸರ್ ಅದನ್ನು ನನ್ನ ಕಟ್ಪಾಡಿಗೆ ಬಂದು ಹೇಳಿ ಸರ್ ನಮಗೆ ಇದರ ಬಗ್ಗೆ ಇಂಚಿಂಚಾಗಿ ಹೇಳಿಕೊಡ್ತೇನೆ ಜೀವನ ಹೇಗಿರುತ್ತೆ ಅಂತ ಬಟ್ ಈಗ ಬೀಸೋದೊಂಡಿಂದ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಸರ್ ಇಷ್ಟೊಂದು ಹೇಳಿದೆ ಯಾಕಂದ್ರೆ ನಿಮ್ಮ ಕಾರ್ಯಕ್ಷೇತ್ರ ಇನ್ಫ್ಲೂಯನ್ಸ್ ಆಗುತ್ತೆ ಅದ್ರ ಜೊತೆಗೆ ಮನೆ ಮಾಡೋ ವಿಚಾರದಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ ಅಲ್ಲಿ ಎಲ್ಲೊಂದು ಕಡೆ ಡಿಸ್ಪ್ಯೂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ಡಿಸ್ ಇದಂತೂ ನಡೆದೇ ನಡೆಯುತ್ತೆ ನಿಮಗೆ ರೈಟಾ ಓಕೆ ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಅಯ್ಯೋ ನಾನೇನು ನಿಮ್ಮ ಮನೇಲಿ ಕೂತಿದ್ದೇನೆಪ್ಪ ಇಲ್ಲ ತಾನೇ ನಾನು ಆನ್ಲೈನ್ ಹೇಳ್ತೀನಿ ಇಲ್ಲಿ ಪ್ರಶ್ನೆ ಮಾಡಬೇಕು ನೀವು ಅಷ್ಟೇ ಅಲ್ವಾ ಜಸ್ಟ್ ಹೇಳಿಕೊಟ್ಟೆ ನಿಮಗೆ ಅಲ್ಲಿ ಏನುಂಟು ಅಂತ ಸೊ ಅದನ್ನು ನಾನು ಜೀವನ ಹೇಗೆ ಅದು ಹೇಗೆ ಸೊ ಬನ್ನಿ ಅಲ್ಲಿ ಅಲ್ವಾ ನಾ ಕಟ್ಪಡಿಯಲ್ಲಿ ಇರ್ತೇನೆ ಬನ್ನಿ ಕೇಳಿಕೊಡಿ ಅದು ಇಂಜಿಂ ಹೇಳಬಲ್ಲೆ ನಿಮಗೆ ಏನು ದರ್ಶನ ನಡೆದಾಗ ಏನು ಭುಕ್ತಿ ನಡೆದಾಗ ಏನು ರಿಸಲ್ಟ್ ಬರುತ್ತೆ ನಿಮಗೆ ಅಲ್ವಾ ರೈಟ್ ಬಂದ ಮೇಡಣ ಸೊ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಬಂದಾಗ ಬಹಳ ಡೇಂಜರ್ ಕಾಂಬಿನೇಷನ್ ಅಂತ ಹೇಳಿದ್ರೆ ನಿಮ್ಮನ್ನು ಇಲ್ಯೂಷನಲ್ಲಿ ಸಿಕ್ಕಿ ಸಿಕ್ಕಿಸಿ ಹಾಕಿಬಿಡ್ತಾರೆ ಅಲ್ಲಿ ಹಾಗೆ ಮಾಡೋಣ ಇಲ್ಲಿ ಹೀಗೆ ಮಾಡೋಣ ಅಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಇನ್ವೆಸ್ಟ್ ಮಾಡಿ ಅಲ್ಲಿ ಹೋಗುವ ಇಲ್ಲ ಅನ್ನೋದು ಸೊ ಆಗೋದು ವಿಚಾರ ಅಂತ ಹೇಳ್ತೇನೆ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡ್ಕೊಂಡು ಕೆಲಸ ಮಾಡಬೇಕಾದ ಉಂಟು ನಿಮ್ಮ ಪಾಲಿಗೆ ಅದನ್ನು ಮಾಡ್ಕೊಳ್ಳಿ ಪ್ರಯಾಣ ಪ್ರಯಾಣ ಜಾಸ್ತಿ ಬರುತ್ತೆ ನಿಮಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಬಟ್ ಯಾರನ್ನು ಕೂಡ ನಂಬೋ ಹಾಗಿಲ್ಲ ನಿಮ್ಮ ಪಾರ್ಟ್ನರ್ ಇದ್ದರು ಕೂಡ ನೀವು ನಂಬೋ ಹಾಗಿಲ್ಲ ಅನ್ಯತಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಆ ಒಂದು ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಅಂತ ನೋಡಿ ಅದು ವಿಶೇಷ ರೀತಿಯಲ್ಲಿ ನಿಮಗೆ ಪಿತೃದೋಷವನ್ನು ಕ್ರಿಯೇಟ್ ಮಾಡುವಂಥ ಅಂದರೆ ಎಲ್ಲೊಂದು ಕಡೆ ನಿಮ್ಮ ಪಿತೃಗಳು ಯಾರು ಆಗಿ ಹೋಗಿದ್ದಾರೆ ಅವರಿಗೆ ಎಲ್ಲೊಂದು ಕಡೆ ಪ್ರಾಬ್ಲಮ್ ಆಗಿದೆ ಅಥವಾ ಅಲ್ಲಿಂದ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ತೊಂಡು ಇಂಡಿಕೇಶನ್ ಅನ್ನು ಆ ಒಂದು ಕಾಂಬಿನೇಷನ್ ಯಾವ ಭಾವದಲ್ಲಿ ಆಗ್ತೊಂಡು ಆ ಭಾವ ನಿಷ್ಫಲವನ್ನು ನಿಷ್ಫಲವನ್ನು ಉಂಟು ಮಾಡುವಂಥ ಭಾವ ಅದು ನಿಷ್ಫಲ ಅಷ್ಟು ಸುಲಭದಲ್ಲಿ ನಿಮಗೆ ರಿಸಲ್ಟ್ ಕೊಡ್ಲಿಕ್ಕೆ ಅದು ಬಿಡದಂತಹ ವಿಚಾರ ಒಂದು ವೇಳೆ ರಿಸಲ್ಟ್ ಬಂದರೂ ಕೂಡ ಪ್ರಯೋಜನಕ್ಕೆ ಬಾರದಂತಹ ಸಂಗತಿಗಳು ತುಂಬಾ ಜಾಸ್ತಿ ಆಗುತ್ತೆ ನೋಡಿ ಇದು ಶನಿಯ ಪೊಸಿಷನ್ ಹೀಗೆ ಅಲ್ವಾ ಶನಿ ಹೇಗೆ ಕೆಲಸ ಮಾಡ್ತಾನೆ ಜಾತಕದಲ್ಲಿ ಕಾಂಬಿನೇಷನ್ ನೋಡ್ಕೊಳ್ಬೇಕು ಶನಿ ಶುಕ್ರ ಹುಟ್ಟು ನೋಡಿ ಈಗ ಇವರು ಕಾಲ್ ಮಾಡಿದ್ದಾರೆ ಇವ್ರ ಜಾತಕದಲ್ಲಿ ಶಿ ಮತ್ತು ಶುಕ್ರ ಇದೇನೆ ಹಾಗಾದ್ರೆ ಇವರು ಏನೇ ಕೆಲಸ ಮಾಡಿಕೊಂಡು ಲಕ್ಸುರಿಯನ್ನ ಫಾಲೋ ಮಾಡಬೇಕಾಗುತ್ತೆ ಅಂದ್ರೆ ಹೋಗಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅನೇಕ ಬರಲ್ಲ ಆಗ ಪ್ರಾಬ್ಲಮ್ಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಕರ್ಮಕಾರಕ ಶನಿಯನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ನಿಮ್ಮ ಜಾತಕ ಹೇಳುತ್ತೆ ಅದೇ ರೀತಿ ಪ್ಯಾಟರ್ನ್ ಅನ್ನು ಉಪಯೋಗ ಮಾಡಿಕೊಂಡಾಗ ಅದು ಒಳ್ಳೆ ರೀತಿ ರಿಸಲ್ಟ್ ಅಂತ ಕೊಟ್ಟೆ ಕೊಡುತ್ತೆ ನಿಮಗೆ ಈಗ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಇದ್ದಾಗ ನೀವು ಕೆಲವೊಂದು ಬಾರಿ ನಿಮ್ಮ ಬಗ್ಗೆ ಮಾತಾಡಬೇಕಾಗುತ್ತೆ ಅದು ಏನೋ ದೊಡ್ಡ ದೊಡ್ಡದೇ ಮಾತಾಡಬೇಕಾಗುತ್ತೆ ಆಗ ಹೋಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅನ್ಯಾ ಸಿಗಲ್ಲ ನಿಮಗೆ ರೈಟಾ ತುಂಬಾ ಇಮಾನ್ದಾರಿಯಾಗಿ ಮಾತಾಡಿದ್ರು ಕೂಡ ನಿಮಗೆ ರಿಸಲ್ಟ್ ಸಿಗಲ್ಲ ಅಂತ ಪರಿಸ್ಥಿತಿ ಅನಂತರ ನಿಮಗೆ ಮೋಸ ಮಾಡುವವರೆ ನಿಮ್ಮ ಸುತ್ತಮುತ್ತ ಇರ್ತಾರೆ ಓಕೆನಾ ಮೋಸ ಹೇಗೆ ಮಾಡ್ತಾರೆ ಹೇಳ್ತಾರೆ ನಿಮಗೆ ಅಲ್ಲಿ ಇನ್ವೆಸ್ಟ್ ಮಾಡೋಣ ಇಲ್ಲಿ ಇನ್ವೆಸ್ಟ್ ಮಾಡೋಣ ಅದು ಹಾಗಿದೆ ಇದು ಹೀಗಿದೆ ಆ ಕೆಲಸ ಆಗಿದೆ ಅದನ್ನು ಮಾಡೋಣ ಈ ಕೆಲಸ ಇದೆ ಏ ಒಂದು ಕೂಡ ಆಗಲ್ಲ ಅಥವಾ ನಿಮಗೆ ಗೊತ್ತಿರಬೇಕು ಶನಿ ಮತ್ತು ರಾಹುನ ಕಾಂಬಿನೇಷನ್ ಇದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಅದೇ ರೀತಿ ಶನಿ ಮತ್ತು ಕೇತುವಿನ ಕಾಂಬಿನೇಷನ್ ಬಂದಾಗ ಎರಡೆರಡು ಕೆಲಸ ಮೂರ್ ಮೂರು ಕೆಲಸ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಳ್ಳುವಂತಹ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಅಂತೂ ತೀರಾ ಜಾಸ್ತಿ ಕರೆಯಲ್ಲಿದ್ದಾರೆ ಜೇಣೆ ತಮ್ಮನ ಹೆಸರು ಹೇಳಿಮಟ್ಟ ರಾತ್ರಿ 11:00 ಬೆಳಿಗ್ಗೆ ಬೆಳಗ್ಗೆ 11:00 ಬರೆ ಓಕೆ कन्या ರಾಶಿ ಚಿತನ ರಾಶಿ ಚಿತನ ನಕ್ಷತ್ರ ಅವರಿಗೆ ಗುರುದೇಶ ದಶೆ ನಡೆಯತಾ ಅಂತam ಈಗ ನಾವು ಏನು ಜೊತೆ ಗುರು ದಶೆ ನಡೆಯತಾ ಏನಪ್ಪ ಆಗುತ್ತೆ ಗುರು ಮದುವೆ ವಿಚಾರಗಳು ರಿಫ್ಲೆಕ್ಟ್ ಆಗ್ತಾ ಉಂಟಮ್ಮ ಅದರ ಜೊತೆಗೆ ಕೇತು ಭಕ್ತಿ ನಡೆಯ ಏನ್ ಪ್ರಶ್ನೆ ಮಾಡಬೇಕಾ ಮಾಡಿಬಿಡಿ ಸಮಯ ಮಿರ್ತಾ ಉಂಟು ಅವರಿಗೆ ಉದ್ಯೋಗದ ಬಗ್ಗೆ ಕೇಳ್ರೆ ಇಲ್ಲಿ ಏನು ಸೆಟ್ ಆಗುತ್ತಾ ಇಲ್ಲ ಆ ಸರಿಮ್ ನೋಡೋಣ ಅದೇ ಹೇಳ್ತೇನೆ ನಿಮಗೆ ಓಕೆ ನೋಡಿ ಅವನಿಗೆ ಗುರುದೇಶ ನಡೀತಾ ಉಂಟು ಓಕೆನಾ ಗುರುದೇಶ ಗುರುದೇಶದಲ್ಲಿ ಮುಖ್ಯವಾಗಿ ಬರುವಂತದೇನು ಗುರುದೇಶದಲ್ಲಿ ಮದುವೆ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಅದಂತೂ ಆಗಿ ಆಗುತ್ತೆ ಅವ್ರಿಗೆ ಓಕೆನಾ ಸೊ ಉದ್ಯೋಗದ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲೇನ ಕೇತು ಭಕ್ತಿ ಉಂಟು ಅವ್ರಿಗೆ ಕೇತು ಪುಕ್ತಿಯಲ್ಲಿ ಯಾವುದೇ ಉದ್ಯೋಗ ಆಗೋದಿಲ್ಲ ಡಿಸ್ಕನೆಕ್ಟ್ ಆಗುತ್ತೆ ಎಲ್ಲಿ ಹೋದರೂ ಕೂಡ ಡಿಸ್ಕನೆಕ್ಟ್ ಆಗಿ ಮರಳುವಂತ ಸಾಧ್ಯ ತೀರಾ ತೀರ ಯಾಕೆ ಡಿಸ್ಕನೆಕ್ಟ್ ಆಗಿದೆ ಯಾಕಂದ್ರೆ ಈ ವ್ಯಕ್ತಿ ತುಂಬ ಮೆಹನತ್ ಮಾಡೋದಿಲ್ಲ ಅರ್ಥ ಆಯ್ತಮ್ಮ ಯಾರು ನಿಮ್ಮ ತಮ್ಮ ಇದ್ದಾರೆ ಮೆಹನತ್ ಮಾಡೋದಿಲ್ಲ ಅವ್ರಿಗೆ ಆಗೋದಿಲ್ಲ ಮೆಹನತ್ ಮಾಡಲಿಕ್ಕೆ ಮೆಹನತ್ ಮಾಡಬೇಕಾದ್ರೆ ತುಂಬ ತುಂಬ ಪರಿಶ್ರಮ ಮಾಡಬೇಕಾ ಅಂದರೆ ಹೋಗಿ ಉದ್ಯೋಗಕ್ಕೆ ಯಾಕಂದರೆ ಗುರು ಶನಿ ಲಗ್ನದಲ್ಲೇ ಇದ್ದಾನೆ ಶನಿ ಲಗ್ನದಲ್ಲಿರುವಾಗ ಖುದ್ದು ತುಂಬ ಮೆಹನತ್ ಮಾಡಬೇಕಂದ್ರೆ ಇಂಡಿಕೇಶನ್ ಉಂಟು ಇನ್ನೇನಾಗುತ್ತೆ ಅವರಿಗೆ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗುತ್ತೆ ಈಗ ಸ್ವಲ್ಪ ಸಮಯ ಹೋದ ನಂತರ ಈ ಏಪ್ರಿಲ್ ನಂತರ ಶುಕ್ರಭುಕ್ತಿ ಸ್ಟಾರ್ಟ್ ಭುಕ್ತಿಯಲ್ಲಿ ಹೇಗಪ್ಪ ರಿಸಲ್ಟ್ ಇರ್ತದೆ ಶುಕ್ರ ಏನು ಮಾಡ್ತಾನೆ ದೂರ ಕಳಿಸುವಂಥ ಒಂದು ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡಿದ್ದಾನೆ ಸೊ ದೂರ ಹೋಗಿ ಕೆಲಸ ಮಾಡುವಂಥ ಯೋಗ ಇದೆ ಖಂಡಿತ ದೂರ ಹೋಗಿ ಕೆಲಸ ಮಾಡ್ತಾರೆ ಬಟ್ ಒಂದಂತೂ ನೆನಪಿಟ್ಕೊಳ್ಳಿ ಈ ಜಾತಕದ ಪ್ರಕಾರ ಅವರಿಗೆ ಲಗ್ನದಲ್ಲಿ ಶನಿ ಇರುವುದರಿಂದ ಶನಿಗೆ ಹತ್ತಿರದಲ್ಲಿ ರಾಹು ಇರುವುದರಿಂದ ಬಹಳ ಮೆಹನತ್ ಮಾಡಿಕೊಂಡು ಕೆಲಸ ಮಾಡಬೇಕು ಬಹಳ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಅನಿವಾರ್ಯತೆ ಉಂಟು ಆ ನಂತರ ಹೋಗಿ ಅವರಿಗೆ ರಿಸಲ್ಟ್ ಬರುತ್ತೆ ಅನ್ಯತೆ ಬರೋಲ್ಲ ಅದ್ರ ಜೊತೆಗೆ ಸ್ವಲ್ಪ ಮದುವೆ ಆಗುವಂಥ ಯೋಗ ಭಾಗ್ಯವನ್ನ ಕ್ರಿಯೇಟ್ ಮಾಡಿದ್ರೆ ಅದು ಪರವಾಗಿಲ್ಲ ಒಳ್ಳೇದಾಗ್ಲಿ ಓಕೆನಾ ಒಳ್ಳ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆನಾ ರೈಟ್ ಗೊತ್ತಾಯಿತು ಹಾಗಾದ್ರೆ ಶನಿಯ ಕಾಂಬಿನೇಷನ್ ಹೇಗಪ್ಪ ಕೆಲಸ ಮಾಡಿದ್ರು ಗೊತ್ತಾಯ್ತು ನಿಮಗೆ ಸೊ ನೋಡಿ ಎಲ್ಲ ಜಾ ಜಾತಕದಲ್ಲಿ ಹೀಗೇನೆ ಎಲ್ಲ ಕೂಡ ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು ಈಗ ಈ ಜಾತಕದಲ್ಲಿ ಲಗ್ನದಲ್ಲಿ ಶನಿ ಶನಿದಾನ ಅಲ್ಲ ಲಗ್ನ ಅಂದ್ರೇನು ದೇಹ ಭಾವ ದೇಹ ದೇಹಭಾವ ಅಂದರೆ ಅದನ್ನು ಉಪಯೋಗ ಮಾಡಿಕೊಂಡು ಅಷ್ಟು ಮೆಹನತ್ ಮಾಡಬೇಕಾದ ಅನಿವಾರ್ಯತೆ ಒಂದು ವೇಳೆ ಮಾಡಿಲ್ಲ ಈ ವ್ಯಕ್ತಿ ಮಾಡೋದಿಲ್ಲ ಅಂತ ಇಂಡಿಕೇಶನ್ ಇದೆ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟಾ ಅಂದರೆ ಕೆಲಸನೇ ಇರಲ್ಲ ಅಂತ ಪರಿಸ್ಥಿತಿ ನಾವು ಬಿಟ್ಟುಕೊಂಡು ಎಲ್ಲ ಒಂದು ಕಡೆ ಆಡಾಡ್ ಅಡ್ಡಾಡಬೇಕು ಅದು ಬೇರೆ ಏನು ಮಾಡೋಕ್ಕಾಗಲ್ಲ ಓಕೆ ರೈಟ್ ಗೊತ್ತಾಯ್ತು ಅವ್ರು ಮತ್ತೆ ಮಂಗಳವಾರ ದಿವಸ ಮನೆಯಲ್ಲಿ ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳಿದ್ರೆ ಏನು ಮಾಡೋಣ ಸಂಖ್ಯಾ ಜ್ಯೋತಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತಹದ್ದು ಇದೆ ಸೊ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಐ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ